ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನಲ್ಲ ಯಾರಿ ಹುಡುಗ? ನಮ್ಮೂರ್ ಗೌರ್ತಿ ಶಾಂತಾದೇವಿ ಇಲ್ವೇನಯ್ಯ? ಅವ್ರ ಮಗ ಕಣಯ್ಯ. ಓ, ಒಬ್ಬನೇ ಮಗನಾ? ಮೂರ್ ಜನ ಮಕ್ಕಳು. ಓ, ಅವರೆಲ್ಲ ಏನ್ ಕೆಲಸ ಮಾಡ್ಕೊಂಡವ್ರೆ? ಮೊದಲನೇ ಮಗ ಹಾಲನ್ ಡೈರಿ ಇಟ್ಕೊಂಡವನೇ, ಅವನೇ ರಾಮ. ಸಿಟಿಗೆ ಹೋಗಿದ್ ಬರ್ತೀನಮ್ಮ. ಯಾಕೆ? ಹೌದು, ಹಾಲಿನ ಬಿಲ್ಲು. ಅದೇನಮ್ಮ, ಡೈರಿ ಬಿಲ್ ಬಾಕಿ ಇತ್ತಲ್ಲ, ಅದನ್ನ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೇನೆ. ಹಾಗಾದ್ರೆ ಹಾಲಿನ ಬಿಲ್ ಇಸ್ಕೊಂಬರಕ್ಕೆ ನೀನ್ ಹೋಗ್ತಾ ಇದ್ದೀಯ ಅಂದ್ರೆ ನಾನು ಕೇಳದಲೇ ನಿನ್ನಷ್ಟು ನೀನೇ ಹೋಗೋಷ್ಟು ದೊಡ್ಡನಾಗ್ಬಿಟ್ಟಿದ್ಯ. ಇಲ್ಲಮ್ಮ, ಅದ್ ಹಂಗಲ್ಲ. ನೋಡು, ಅದ್ ಹಾಗಾಯ್ತು ಹೀಗಾಯ್ತು ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. ಎರಡನೇ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಹಳ್ಳಿಯಿಂದ ಸಿಟಿಗೆ ಲೋಡ್ ಹೊಡಿತಾನೆ, ಅವನೇ ಲಕ್ಷ್ಮಣ. ನಿನಗೆ ಏನ್ ಲೋಡ್ ತಗೊಂಡೋದೆ? ತರಕಾರಿ ಲೋಡ್ ತಗೊಂಡೋಗಿದ್ದಮ್ಮ, ಅದ್ರಲ್ಲಿ 1000 ರೂಪಾಯಿ ಸಿಕ್ತು, ಅದ್ರಲ್ಲಿ 200 ರೂಪಾಯಿ ಏನಾಯ್ತು? ಟ್ರ್ಯಾಕ್ಟರ್ ರಿಪೇರಿ ಕರ್ತಾಯ್ತಮ್ಮ. ಅಲ್ಲ, ಯಾವಾಗಲೂ ರಿಪೇರಿ ರಿಪೇರಿ ಅಂತ ಬರೀ ಖರ್ಚೆ ಮಾಡ್ತಾ ಇದ್ರೆ ಬ್ಯಾಂಕ್ ಲೋನ್ ತೀರೋದು ಯಾವಾಗ? ಅದು ಹಳ್ಳದ. ನೋಡು, ಹಾಗಾಯ್ತು ಹೀಗಾಯ್ತು ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. ಇವಾಗ ಆಡಿದ್ನಲ್ಲ, ನೀ ಕೇಳ್ದಲ್ಲ, ಅವನೇ ನಮ್ಮ ಶಾಂತಾದೇವಿಯವರ ಮುದ್ದಿನ ಮೂರನೇ ಮಗ ಭರತ. ಅಲ್ಲ ಶಾಸ್ತ್ರಿಗಳೇ, ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸೋದ್ ಬಿಟ್ಟು. ಅಯ್ಯೋ, ನಿನ್ನ ಚೆನ್ನಾಗಿ ಹೇಳ್ದ ಕಣಯ್ಯ, ಅವನ ಚೆನ್ನಾಗಿ ಓದಿಸ್ಬಿಟ್ರೆ ಎಲ್ಲಿ ತನ್ನ ಕೈ ಹಿಡಿತಿಂದ ಬಿಟ್ಟೋಗ್ತಾರೋ ಅಂತ. ವ್ಯವಹಾರಕ್ಕೆ ಎಷ್ಟ್ ಬೇಕೋ ಅಷ್ಟೇ ಓದಿಸಿ ಎಲ್ಲಾರನು ತನ್ನ ಕಂಟ್ರೋಲ್ ನಾಗ ಇಟ್ಕೊಂಡವಳೆ. ಓಹೋ, ಬರ್ದಿದ್ದೀನಮ್ಮ. ಬರೀದೆ ಹೋದ್ರೆ ಬೆಳ್ಬೆಳಿಗ್ಗೆ ನಿಮ್ಮ ಹತ್ರ ಬೈಸ್ಕೋಬೇಕಾಯ್ತದಲ್ಲಮ್ಮ. ನೀವು ಲೆಕ್ಕ ಬರೆಯೋದು ನನ್ ಬೈತೀನಿ ಅಂತಾನೋ ಇಲ್ಲ ನನ್ ಸಂಬಳ ಕೊಡ್ತೀನಿ ಅಂತಾನೋ? ಅದು ಅಮ್ಮ ನೋಡಿ, ಅದು ಇಲ್ಲ ಇದು ಇಲ್ಲ, ಒಟ್ನಲ್ಲಿ ಕೆಲಸ ಸರಿಯಾಗಿ ಮಾಡ್ಬೇಕು ಅಷ್ಟೇ. ಬಾಯಿ ತೊದುತ್ತಾ ಇದೆ, ಕೈ ನಡುತ್ತಾ ಇದೆ, ಅಂದ್ಮೇಲೆ ಇದೆಲ್ಲ ಸತ್ಯ. ಏನಾಯ್ತು ಅಂದ್ರೆ ನನಗೆ ಬೇಕಾಗಿರೋದು ಯಾಕಾಯ್ತು ಏನಕ್ಕಾಯ್ತು ಅಂತಲ್ಲ, ನಡೆದಿರೋದು ಸತ್ಯ ಅಂತ ಗೊತ್ತಾಯ್ತು. ನಮಸ್ತೆ. ಇವತ್ತಿಂದ ಇವ್ನು ನನ್ನ ಪಾಲ್ಗೆ ಸತ್ತಾಗೆ. ಈ ವಿಷಯ ಊರಿಗೆಲ್ಲ ಗೊತ್ತಾಗ್ಬೇಕು. ಚಟ್ಟ ಕಟ್ಟು, ಅದ್ರಲ್ಲಿ ಇವನ್ ಫೋಟೋ ಇಡು, ಊರ್ ತುಂಬಾ ಮೆರವಣಿಗೆ ಮಾಡು, ಕೊನೆಗೆ ಅದನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡು. ಆದ್ರೆ ಅವನ್ ತಿಥಿ ಮಾತ್ರ ಮಾಡಲ್ಲ, ಕಾಗೆ ಗನ್ನ ಹಾಕೋಲ್ಲ, ಆದ್ರೆ ಸರಪ್ನ ಮಾತ್ರ ಬಿಡ್ತೀನಿ, ತರ್ಪ್ನ ಮಾತ್ರ ಬಿಡ್ತೀನಿ. ಯಾಕೊತ್ತಾ? ನನ್ನ ಬೆನ್ನಿಂದೆ ಹುಟ್ಟಿ ದೃಢ ತೀರ್ಸ್ಕೊಳಕ್ಕೆ
ಕರ್ಮ ಕಳ್ಕೊಳ್ಳಕ್ಕೆ. ಅಕ್ಕ ಅಮ್ಮ ಆದ್ರೂ ನಾನು ಹೇಳ್ದಷ್ಟು ಮಾಡ್ಬೇಕು ಅಷ್ಟೇ. ಬಂದಿರಿ ರೀ, ಇವತ್ ಮಾರ್ಕೆಟ್ ಅಲ್ಲಿ ನಿಮ್ಮ ಅಕ್ಕ. ನಮ್ಮಕ್ಕ? ಅಯ್ಯೋ ಅದಲ್ಲ ರೀ, ನಿಮ್ಮ ಅಕ್ಕನ ಮಗ ರಾಮ ಸಿಕ್ಕಿದ್ದ. ಅದೇನೋ ಡೈರಿನಲ್ಲಿ ಓಹೋ ಬಿಲ್ ಕಲೆಕ್ಷನ್ ಬಂದಿದ್ದ ಅಂತ ಕಾಣುತ್ತೆ. ಮನೆ ಕರಿಬಾರ್ದ? ಕರ್ದಿರಿ. ಅಡ್ರೆಸ್ ಕೊಟ್ಟಿದ್ದೇನೆ. ಕ್ಯಾಶ್ ತರ್ತಾನಂತ? ಇಲ್ಲ ಡಿಡಿ ತರ್ತಾನೆ. ಮೊದಲನೇ ಸಾರಿ ನಿಮ್ಮ ಅಕ್ಕನ ಮಗ ಮನೆಗೆ ಬರ್ತಿದ್ದಾನೆ, ಅಡಿಗೆ ಏನ್ ಮಾಡ್ಬೇಕು ಹೇಳಿ. ನಿಮ್ಮನೇರಿ ನೋಡ್ತೀನ ನಾನು, ಇದಲ್ಲ ಇದ್ ಮಾಡು ಅಂತ ನಿನ್ಗೆ ಹೇಳೋದು, ನೀನು ಒಂದ್ ಸಾಮಾನು ಲಿಸ್ಟ್ ತಯಾರು ಮಾಡ್ಬಿಟ್ಟು ಇದನ್ನೆಲ್ಲ ಅಂಗಡಿಯಿಂದ ತಂದ್ಬಿಡಿ ಅಂತ ಅನ್ನೋದು. ನಾನು ಸಾರಿ ಡಿಯರ್, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ನೀನು ನಿಮ್ಮನ್ ಕಟ್ಕಂಡಾಗ್ಲಿದ್ದ ನಿಮ್ ಜೇಬಲ್ಲಿ ಯಾವ ದುಡ್ಡು ಇರುತ್ತೆ ಹೇಳು ಅನ್ನೋದು. ನಾನು ಏಯ್ ಅಲ್ಲಿಡ್ದು ಮಾತಾಡು ಅಂತ ಅನ್ನೋದು. ಅಷ್ಟ ನಮ್ಮಿಬ್ರಿಗೂ ಜಟಾಪಟ್ಟಿ ಸ್ಟಾರ್ಟ್ ಆಗೋದು, ಅಷ್ಟಲ್ ರಾಮು ಬರೋದು. ಮಾಮಾ ನಿಮ್ ಮನೇಲಿ ಅಡಿಗೆ ಏನು ಬೇಡ, ಕುಡಿಯಕ್ಕೊಲ್ಲಟ ನೀರ್ ಕೊಡು ಅನ್ನೋದು. ನೋಡು ಇದ್ಯಾವ್ದು ಬೇಡ, ಗುರುವಿ ಏನ್ ಕೊಟ್ಟಿದಾನೋ ಅದನ್ನ ಮಾಡಿಡು ಅಂದಂಗೆ ಒಂಚೂರು ರುಚಿ ನೋಡ್ತೀನಿ. ಉಪ್ಪು ಖಾರ ಹುಳಿ ತಿನ್ನೋ ದೇಹ ಕಡೆ ಇದು, ಅಟ್ಲೀಸ್ಟ್ ಉಪ್ಪು ಹಾಕದಂತೂ ಬೇಡ. ಉಪ್ಪು ಹಾಕದನ್ ಕಲೀಲಿಲ್ಲ ಅಂದ್ರೆ ಹೆಂಗೆ? ಉಪ್ಪು ತಾನೇ ಬೇಕು. ಹೌದು ತಗೊಂಡ್ ಬರ್ತೀನಿ. ಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ನನ್ನ ಮಕ್ಕಳ ದೌಲತ್ ನೋಡು ಬಿಸಾಕ್ ಬಿಡ ಹೋಗ್ತಾನೆ. ತೇರಿ ಯಾವನೋ ನನ್ ಮಗ ಮನ್ಸು ಬಂದಂಗೆಲ್ಲ ಗೀಚ್ ಬಿಟ್ಟವನೆ ಕಣೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ, ನಿನ್ಗೇನಾದ್ರು ಅರ್ಥ ಆಗುತ್ತಾ ನೋಡು. ಓ ಅಸ್ಸಾಮಿ? ಅಸ್ಸಾಮಿ ನಿನ್ಗೆ ಹೆಂಗ್ ಬರ್ತೈತೆ ಚಿನ್ನ? ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಅಲ್ಲೇ ಸ್ಟಡಿ ಮಾಡಿದ್ದು. ಹೆಂಗೆ ಏನ್ ಬರ್ತವನೆ ಅಂತ ನೋಡು. ಯಾಕೆ 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 ಹಂಗ್ ನೋಡ್ತಿದ್ಯಾ? ಏನಂತೆ ಯಾಕೆ ಅಮ್ಮ ಈ ಹಾಲಿನ ಬಾಬದ ದುಡ್ಡಿನ್ನು ಬಂದೇ ಇಲ್ಲಮ್ಮ. ನೀವ್ ಯಾಕೆ ಬಾಕಿ ಉಳಿಸ್ತೀರಾ? ಅವ್ರು ತಂದು ಕೊಟ್ರೆ ತಾನೇ. ನೀವು ಕೇಳಬೇಕು. ಏನು ಮಾಮನ್ ಫೋಟೋ ನೋಡಮ್ಮ ಎಷ್ಟು ಚೆನ್ನಾಗಿದೆ. ಇವತ್ತೇ ಕೊನೆ, ಇನ್ನೊಂದ್ ದಿವಸ ನಿಮ್ ಮಾವನ್ ನೋಡೋದಾಗ್ಲಿ ಫೋಟೋ ತಂದು ಕೊಡೋದಾಗ್ಲಿ ಮಾಡಿದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಉಷಾ ಯಾಕಮ್ಮ ಈ ಸನ್ನಿವೇಶಕ್ಕೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಈಗ ಏನ್ ಆಗ್ಬಾರ್ದಾಗೋಯ್ತು? ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಆ ದೇವ್ರು ಕೂಡ ಕ್ಷಮಿಸ್ತಾನಂತೆ. ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಹಾಡೋದಿಕ್ಕೂ ನಮ್ಮ ಹಣೆಲ್ಲೂ ಬರ್ದಿರ್ಬೇಕಲ್ಲ. ಬೆಳಿ ಬೆಳಿಗ್ಗೆನೆ ಅಪ್ಶಕುನ ಎಲ್ಲ ನನ್ನ ಕರ್ಮ. ಏನಮ್ಮ? ಏನೋದು ಆ ಕಡೆ ತಿರ್ಕೊಂಡು ಅದೃಷ್ಟ ಕಾಂಪಿಟೇಷನ್ ಅದು ಇದು ಅಂತ ಹೇಳ್ತಾ ಇದೀಯ? ಏನಿಲ್ಲ ಬಿಡಮ್ಮ. ಏನೋದು ಏನು? ಅಯ್ಯೋ ದೇವ್ರೇ ಅದೇನು ಅಂತ ಹೇಳ್ಬಾರ್ದ ಅಮ್ಮ? ಅದು ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ಗೆ ಅಪ್ಲಿಕೇಶನ್ ಹಾಕೋಕೆ ನಾಳೆನೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ನಾನು ಹಾಡಿರೋ ಕ್ಯಾಸೆಟ್ ಕಳಿಸ್ಬೇಕಾಗಿತ್ತು, ಅದನ್ನ ಹುಡುಕ್ತಾ ಇದ್ದೆ. ಅಲ್ಲಿ ಮಾಮನ್ ಫೋಟೋ ನೋಡಿದೆ ಅಮ್ಮ, ಅದನ್ನ ತೋರಿಸಿದಕ್ಕೆ ನೀನು ಬರ್ತಾ? ನೀನೀಗ ಕಾಂಪಿಟೇಷನ್ ಹೋಗ್ಬೇಕು ಅಷ್ಟೇ ತಾನೇ? ಹ್ಮ್ ಕಳಿಸ್ಕೊಡ್ತೀನಿ ಆಯ್ತಾ? ಅಮ್ಮ ನಾನು ಸಿಟಿಗೆ ಹೋಗಿ ಮ್ಯೂಸಿಕ್ ಕಾಂಪಿಟೇಷನ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರ್ಲಾ? ಹಾಗೆ ಮಾಡು. ಏನು ಖರ್ಚಿಗೆ ಕಾಸ್ಬೇಕಿತ್ತ? ಎಷ್ಟು ಬೇಕು? ಒಂದ್ 200 ರೂಪಾಯಿ ಕೊಡಮ್ಮ. ದಡ್ಡ ಕೊಡೋ, ನೀನು ಬುದ್ಧಿ ಇದೆಯಾ? ಸಿಟಿಗೆ ಹೋದ್ರೆ 200 ರೂಪಾಯಿ ಸಾಕಾ? ಫ್ರೀ ನಮಸ್ತೆ ಅಮ್ಮ, ಇಲ್ಲಿದ್ದೀನಮ್ಮ. ಅವನಿಗೆ 500 ರೂಪಾಯಿ ಕೊಟ್ಕೊಳ್ಸಿ. ಆಯ್ತಮ್ಮ. ಗೊತ್ತಾಯ್ತಾ? ಆಯ್ತಮ್ಮ. ಥ್ಯಾಂಕ್ ಯು ಮಾ. ಬೇಗ ಕೊಡ್ರಿ. ಅವರವರ ಅದೃಷ್ಟ, ಇದ್ ನಮ್ಮನೆಯದಲ್ಲ, ತಕೊಂಡೋಗಿ. ಇದು ನಿಮ್ಮನೆಯದೆ, ಇದು ನಿಮ್ಮ ಅದೃಷ್ಟ, ನನ್ಗೇನ ಅದೃಷ್ಟ? ನಿಮ್ಗ? ಹ್ಮ್ ಪಾಲಿಗೆ ಬಂದಿದ್ದೆ ಪಂಚಾಮೃತ. ನಮಸ್ಕಾರ ಸಾ. ಕಾಶಿಗೆ ಹೋದ್ರು ಶನೇಶ್ವರ ಬೆನ್ ಬಿಡ್ಲಿಲ್ಲ ಅಂತ ಏನ್ ಬೊಗಳು? ಏನ್ ಸರ್, ಯಾವಾಗ ನೋಡಿದ್ರು ಪಟಪಟ ಪಟಪಟ ಅಂತ ಮಾತಾಡ್ತಾ ಇದ್ದ ನೀವು, ನಾವು ಕೇಳಕ್ ಮುಂಚೆನೆ ಭಿಕ್ಷೆ ಆಗ್ತಿದ್ರಿ, ಇವಾಗ ನೋಡಿದ್ರೆ
ನೀವೇ ಭಿಕ್ಷಕಂತರ ಮಲ್ಕೊಂಡಿದ್ರಲ್ಲ ಸಾ, ಯಾಕ ಸಾ ಇಲ್ಲಿ ಯಾಕ ಬಂದಿದ್ಯಾ? ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ ಸಾ. ನಿನ್ ತ್ರೀ ಪೀ ಸೂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಐಎಎಸ್ ಆಫೀಸರ್ ಅಂತ. ಬಾಯಿ ಬಿಟ್ಟು ಯಾಕ ಬಂದಿದ್ಯಾ ಅಂತ ಹೇಳ. ಒಬ್ರೆ ಇಲ್ಲಿ ಮಲ್ಕೊಂಡಿದ್ರಲ್ಲ ಅದಕ್ಕೆ ಸಾ. ಮನೇಲಿ ಏನೋ ಒಂದ್ ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಈ ಭಿಕ್ಷಕ ಹಿಂಗ್ ಹೇಳ್ತಾನೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಒಂದು ಮಲ್ಗ ತನಕ ಅಲ್ವಾ ಸಾ? ಏನ್ ಹಿಡಿತು ಗೊತ್ತಾ? ನಾನು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿಂತಾ ಕೂತಿದ್ದೆ. ಯಾವ್ದೋ ಒಂದ್ ಲೆಟರ್ ಬಂದ್ ಬಿತ್ತು, ತೆಗೆದ್ ನೋಡಿದೆ, ತಳಾಬುಡ ಏನು ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿಗೆ ತೋರಿಸ್ದೆ, ಅವ್ಳು ನೋಡ್ಬಿಟ್ಟು, ರೀ ಇದು ಅಸಾಮಿ ಭಾಷೆ ಕಣ್ರಿ, ನಾನ್ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಅಲ್ಲೇ ಓದಿದ್ದು, ಕೊಡಿ ಇಲ್ಲಿ ಅಂತ ಇಸ್ಕೊಂಡ್ಳು. ಇಸ್ಕೊಂಡ್ ಓದ್ತಾ ಓದ್ತಾ ಲುಕ್ ಕೊಡಕ್ ಶುರು ಆದ್ಲು. ಅಂತದ ಆ ಲೆಟರ್ನಾಗೆ ಏನಾಯ್ತಾ? ನನ್ ಮಾತೃಭಾಷೆನ ಅಸಾಮಿ ಸಾ. ನಿನ್ಗೂ ಅಸಾಮಿ ಬರ್ತಾ? ಅಯ್ಯೋ, ನೀನ್ ನನ್ ಭಾಗ ದೇವ್ರು ಕಡೆಯ. ಇದೇನು ಅಂತ ಸ್ವಲ್ಪ ಓದಳೆಯ ನೋಡು, ನಿಧಾನಕ್ ಓದು. ಈ ಲೆಟರ್ ಓದಿ ನನ್ನ ಹೆಂಡತಿನ ಹಾಕಿ ಇಕ್ಬಿಟ್ಟವಳೆ. ನಿನ್ಗೂ ಏನಾದ್ರೂ ಇಕ್ಬೇಕು ಅಂತ ಅನ್ಸಿದ್ರೆ ವಿಷಯ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಇಕ್ಬಿಡು. ಎಲ್ಲ ನಾ ಉಂಟ ಸರ್, ಬಡವನ್ ಕೋಪ ದೌಡೆಗ್ ಮೂಲ ಅಂತ ನಾನೇ ಹಾಕ್ ಸರ್ ನಿಮ್ಗೆ ಹೊಡಿಲಿ. ಏನಿದಪ್ಪ ಒಳ್ಳೆ ಸಮೀಪದ ಇಷ್ಟೊತ್ತಿನಲ್ಲಿ ಅದು ಈ ಭಿಕ್ಷಕ ಜೊತೆ ಇದೆಲ್ಲ ನನಗೇನು ಅರ್ಥನೇ ಆಗ್ತಿಲ್ಲ. ಅಯ್ಯೋ, ಅದೊಂದು ದೊಡ್ಡ ಕತೆ ಕಣಪ್ಪ. ಅಸಾಮೇ, ಎಲ್ಲರ ಆತ್ಮವನ್ನ ಆಳುವ ಪರಮಾತ್ಮ, ನನ್ನ ಆತ್ಮದ ಆಂದೋಲನವನ್ನು ಅರ್ಥ ಮಾಡಿಕೋ. ನಿನಗಾಗಿ ಭಕ್ತಿಯಿಂದ ಕಾಯಿ ಒಡೆಯುವ ಭಕ್ತರನ್ನ ಬರಮಾಡಿಕೋ. ಈ ಬತ್ತಿ ಬಸವನಿಗೆ ಯಾರಿಗಾದ್ರೂ ಒಳ್ಳೆ ಬತ್ತಿ ಇಡುವುದಕ್ಕೆ ಸ್ಫೂರ್ತಿದಾಯಕನಾಗು. ಜೈ ಶಿವಶಂಕರ. ಹೊಡೆದ ಕಾಯಿ ಎರಡು, ಒಂದು ಭಾಗ ಭೀಮನ ಪಾಲು ನನಗೆ, ಇನ್ನ ಅರ್ಧ ಭಾಗ ನಿಮ್ಮೆಲ್ಲರಿಗೆ. ನಮ್ ತಾಯಿನ ಹೊಟ್ಟೆ ಏನ್ ತಿಂದ್ರೆ ಅಂತ ಅಪಾಯ ಬರ್ತದೆ? ಅಪಾಯ ಆಗದಂತದನ್ನ ತಿನ್ಬೇಕು. ಅದ್ ಯಾವ್ದಣ್ಣ? ಏಮಿಲ್ಲ, ನಾಳೆ ಹೇಳ್ತೀನಿ, ತೆಗೆದುಕೋಕಂದ. ಇನ್ನೇನು ಮಾತಾಡಂಗಿಲ್ಲ. ಇವನು ಕೊಬ್ಬರಿ ತಿಂದ್ರೆ ಬಾಯಿ ಕೆರಿಯುತ್ತೆ, ಬಾಯಿ ಕೆರೆದ್ರೆ ಬತ್ತಿ ಇಡಬೇಕು ಅನ್ಸುತ್ತೆ. ಇವತ್ತು ಇನ್ಯಾರಿಗ್ ಗ್ರಾಚಾರಾಕಾದಿದ್ಯೋ? ಏನು ಬ್ರಹ್ಮಚಾರಿ, ಸಂಸಾರಿ ಆಗೋದು ಯಾವಾಗ? ಯಾಕೆ, ಹೆಂಗೈತೆ ಮೈಗೆ? ನನ್ ಮೈಗೇನು ಇದ್ದಂಗೆ ಐತೆ. ಹೌದು, ನಾನು ನೋಡ್ತಾನೆ ಇದ್ದೀನಿ, ಏನು ಕಾಣ್ತಾನೆ. ಏನ್ ಗೊತ್ತಲ್ಲ ನಿಂಗೆ, ಮದುವೆ ಆಗೋ ಲಕ್ಷಣನೇ ಕಾಣ್ತಿಲ್ಲ. ಅದಕ್ಕೆ ನಿನಗೇನೀಗ ಉರಿತಾ ಇದೆ? ಉಪ್ಪು ಹುಳಿ ತಿನ್ನೋ ದೇಹ ದಗ್ ದಗ ಅಂತ ಉರಿತಾ ಇದೆ. ಹೌದು, ಇಷ್ಟೊತ್ತಿಗೆ ಮದ್ವೆ ಆಗಿದ್ದಿದ್ರೆ ಮೂರೋ ನಾಲ್ಕೋ ಮಕ್ಳು ಆಗ್ತಿತ್ತು. ಯಾವ ನನಗ ಬೇಡ ಅಂದನು? ಆಗುವಾಗ ನಾನು ಹೇಳಿದ್ದು ನಿನಗೆ. ಯಾಕೆ, ಬೆಳಗಿನ ಸಿಗ್ಲಿವ ನಿಂಗೆ? ಬಟ್ಟೆ ಖುಷಿನ ಸಿಗ್ತಾ ಇಲ್ವಲ್ಲ, ಏನ್ ಮಾಡ್ತೀಯ ನೋಡಿ ಬಿಡ್ತೀನಿ. ಅಯ್ಯ
ಅಯ್ಯೋ ಬತ್ತಿ ಬಸವ ನೋಡೇ ಬಿಟ್ಟ ಕಣೆ. ಏಯ್ ಇನ್ನಿಂದ ಬೆಳಗ್ಗೆ ಬೆಳಗ್ಗೆ ನನಗೆ ಆಚಾರ. ಆಗ್ಲಿ ಬಿಡು, ಇದೊಂದು ಪ್ರಚಾರ. ಸುಮ್ಮನೆ ಬತ್ತಿ ಇಡಕ್ ಒಳ್ಳೆ ವಿಷಯ ಸಿಕ್ಕ ಹೋಗಿಲ್ಲ. ಯಾರಿಗ್ ಬತ್ತಿ ಇಡಕ್ ಓಡ್ ಹೋಗ್ತಾ ಇದೆಯೋ ಬತ್ತಿ ಬಸವ? ನಾನು ಓಡೋಗ್ತಾ ಇಲ್ಲಪ್ಪ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ಗೆ ಡೋಸ ಗೋವಿಂದ. ಇವತ್ ಶುಕ್ರವಾರ, ಇಬ್ರು ದೇವಸ್ಥಾನಕ್ ಹೋಗಿದ್ರಿ ಅಂತ ಕಾಣಿಸುತ್ತೆ. ಕಾಯಿಗೆ ಒಡೆಯಲ್ವಾ? ಸದಾಶಿವನ್ಗೆ ಅದೇ ಜ್ಞಾನ ಅಂತಾರಲ್ಲ. ಹೊಡಿಬೇಡ ಮೋನು. ಹೌದು, ಬತ್ತಿ ಇಡಕ್ಕೆ ಏನು ವಿಷಯ ಸಿಕ್ಲಿಲ್ಲ ಅಂತ ಕಾಣತ್ತೆ. ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಗೋವಿಂದ ಅಲ್ವಾ? ಅದು ಈ ಬತ್ತಿ ಬಸವನ್ಗೆ ಈ ಊರಲ್ಲಿ ಬತ್ತಿ ಇಡಕ್ಕೆ ವಿಷಯ ಸಿಗಲ್ಲ. ಇದ್ದಿದ್ರೆ ಹೇಳ್ತಿದ್ದೆ. ಇದೆ ಆದ್ರೆ ನಮ್ಮ ಹೆತ್ತ ತಾಯಿಯಾಣೆಗೂ ಹೇಳಕ್ಕೆ ನಿನ್ನ ಹತ್ರ ವಿಷಯ ಏನ್ಲೇದು. ನಮ್ಮ ಶಾಂತಾದೇವಿ ಮಗ ರಾಮಣ್ಣನು ಆ ರಂಗಿ ಅವ್ರ ಹೊಲದ ಬಣವೆ ಹತ್ರ ಇಬ್ರು ಚಕ್ಕಂದ ಆಡ್ತಿತ್ತಣ್ಣ. ನಾನೇ ನನ್ನ ಕಣ್ಣಾರ ನೋಡ್ದೆ. ಆದ್ರೆ ಆದ್ರೆ ಯಾರಿಗೂ ಹೆಂಗೆ ಇಂತಿನ್ ಮಗ ನಂಗೆ ಈಗ ನೀನೇ ಹೇಳಿದ್ಯಲ್ಲೋ. ನಾನು ಹೇಳದ್ನ ಇಲ್ಲಪ್ಪ, ನಿಮ್ ತಾಯಣಾಗ್ಲು ನಾನು. ನೀನ್ ಏನ್ ಹೇಳಿದ್ಯ ಅಂತ ಹೇಳ ಹೇಳಪ್ಪ ನೋಡೋಣ. ಆ ಶಾಂತಾದೇವಿ ಮಗ ರಾಮಣ್ಣ ರಂಗಿ ಶೆಟ್ಟಣ್ಣ ಶೆಟ್ಟಣ್ಣ, ನಾನ್ ಹೇಳಿದಂತೆ ಮಾತ್ರ ಯಾರಿಗೂ ಹೇಳ್ಬೇಡ ಅಣ್ಣ. ಏನಂತ ಹೇಳಬಾರ್ದು ಹೇಳು. ಶಾಂತಾದೇವಿ ಮಗ ರಾಮಣ್ಣ ಆ ರಂಗಿ ಜೊತೆ ಬಣವೆ ಹತ್ರ ಚಕ್ಕನ್ನ ಆಡ್ತಿದ್ದನ್ನ ನೀನ್ ನನ್ಗೆ ಹೇಳಿದ್ದೆ ಅಂತ ನಾನ್ ಯಾರಿಗೂ. ನಮಸ್ತೆ ಅಮ್ಮ. ನಾನು ಹೇಳಿದ್ ಕೇಳಿಸ್ತಿಲ್ವಾ? ತಲ ತಲಾಂತರದಿಂದ ನಮ್ಮ ಮನೆತನದ ಗೌರವ ಕೀರ್ತಿ ಕಾಪಾಡ್ಕೊಂಡ್ ಬರ್ತಿರೋ ಈ ಕುಲದೇವತೆ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ನೀನಂದ್ಕೊಂಡಿರೋಷ್ಟು ಕೆಳಮಟ್ಟಕ್ಕೆ ಈ ರಾಮ ಯಾವತ್ತೂ ಇಳಿಯೋಲ್ಲಮ್ಮ. ಹೋಗಿ ನಿನ್ ಕೆಲಸ ನೋಡು. ಆಯ್ತಮ್ಮ. ಬತ್ತಿ ಹಿಡದೆ ಹೋದ್ರೆ ಒಟ್ಟಿಗೆ ಹತ್ತಿ ತಿನ್ನಂಗ ಆಯ್ತದೆ ಅಂತ ಇವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ಡಜನ್ ತೆಂಗಿನಕಾಯಿಗೆ ಎಷ್ಟಯ್ಯ? ಎಲ್ರು ಬಾಳೆಹಣ್ಣು ಡಜನ್ ಲೆಕ್ಕದಲ್ಲಿ ಕೇಳಿದ್ರೆ ಇವನ್ ತೆಂಗಿನಕಾಯಿ ಕೇಳ್ತಾನಲ್ಲ, ಇವನಿಗೆ ಸರಿಯಾಗೆ ಮಾಡ್ಬೇಕು. ಯೋ ಹಂಗೆಲ್ಲ ತೆಂಗಿನಕಾಯಿ ಡಜನ್ ಲೆಕ್ಕದಲ್ಲಿ ಕೊಡಕ್ ಆಗಲ್ಲ, ಏನಿದ್ರು ಕೆಜಿ ಲೆಕ್ಕದಲ್ಲಯ್ಯ. ತಲೆಗೆಲ್ಲ ಕೆಟ್ಟಿದ್ಯಾ ಹಂಗೆ? ಯಾವ ನಾರ ತೆಂಗಿನಕಾಯಿನ ಕೆಜಿ ಲೆಕ್ಕದಲ್ಲಿ ಮಾರ್ತಾನ? ಕಾಯಿನ ನಿನ್ ಡಜನ್ ಲೆಕ್ಕದಲ್ಲಿ ಕೇಳಿದ ಮ್ಯಾಕೆ ನಾನು ಕೆಜಿ ಲೆಕ್ಕದಲ್ಲಿ ಹೇಳಿದ್ರೆ ತಪ್ಪೇನು? ನನಗೆ ಗೊತ್ತಿಲ್ಲಂಗೆ ಇವನ್ ನನಗ ಇಲ್ಲ ನಮ್ಮ ಅಪ್ಪನ್ಗ. ಏ ನನಗೆ ಬತ್ತಿ ಇಡ್ತೀಯಾ? ಏನಿಲ್ಲ, ಇದು ಕೆಜಿಗೆ 12 ರೂಪಾಯಿ, ಕೆಳಗಡೆ ಇರೋದು 9 ರೂಪಾಯಿ. ಸರಿ ಹಾಳಾಗ ಹೋಗ್ಲಿ, 7 ರೂಪಾಯಿ ಕೆಜಿ ಮಾಡ್ಕೊಂಡು ಕೆಳಗಡೆ ತೆಂಗಿನಕಾಯಿ ಕೊಡು. ಕರ್ಮ ಕರ್ಮ. ಅಮ್ಮ ಅಮ್ಮ, ಎಲ್ಲಾದ್ರೂ ಒಬ್ರು ಕಾಣ್ತಾ ಇಲ್ವಲ್ಲ ಅಮ್ಮ? ಏನು ಇಷ್ಟು ಖುಷಿ ಆಗ್ಬಿಡ್ತಾ ಇದೀಯಾ? ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ನನಗೆ ಹಾಡಕ್ಕೆ ಚಾನ್ಸ್ ಸಿಕ್ಕಿದೆ ಅಣ್ಣ. ಹೌದಾ? ಚಾನ್ಸ್ ಸಿಕ್ಕಿದ್ಯಾ? ಬಾಮಂಗ ಹೇಳಣ, ಇನ್ನೂ ಬರ್ಬೇಕಾಗಿ. ಏನಿಲ್ಲ ನೀನೆ ಹೇಳು ಅಮ್ಮ. ನನ್ನ ಗುರಿ ನಿನ್ನ ಆಸೆ ಎರಡು ಆ ದೇವರಿಗೆ ತಲುಪ್ತು ಅಂತ ಕಾಣಿಸುತ್ತೆ. ಏನೋದು? ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ನನ್ಗೆ ಹಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಚಿಕ್ಕ ಮಗ ಅಂದ್ರೆ ಏನ್ ಪ್ರೀತಿ, ಏನ್ ಮಮತೆ ಅಮ್ಮ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು? ನಮ್ ಗುರುಗಳು, ಅದೇ ಮ್ಯೂಸಿಕ್ ಗುರುಗಳು. ಅವ್ರಿರೋದು ಆಂಧ್ರದಲ್ಲಲ್ವಾ? ಅಲ್ಲೇ ಆಂಧ್ರದಲ್ಲೇ ಅಮ್ಮ ಈ ಸಲ ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ ನಡೆಯೋದು. ಅಂದ್ರೆ ನೀನೀಗ ಅಲ್ಗೋಗ್ಬೇಕಾ? ಹೌದಮ್ಮ. ಆಂಧ್ರನ ಅಷ್ಟು ಹೋಗ್ಬೇಕಾ? ಎಷ್ಟು ದೂರ ಆದ್ರೂ ಹೋಗೋದು ನಾನ್ ತಾನೆ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ನೀವ್ ಹೇಳಿದ್ದಕ್ಕೆ ಸುಮ್ನೆ ಇರ್ತೀನಿ, ಆದ್ರೆ ಅಮ್ಮ ಅವ್ರಿಗೊಂದ್ ಮಾತು ಹೇಳ್ತೀನಿ, ಅಷ್ಟು ತೊಂದ್ರೆ ಆಗುತ್ತೆ ಅಲ್ವಾ ಅಮ್ಮ ಅವ್ರೆ? ನ್ಯಾಷನಲ್ ಲೆವೆಲ್ ಹಾಡುಗಾರ ಆಗ್ಬೇಕಾದ್ರೆ ಎಷ್ಟು ದೂರ ಆದ್ರೂ ಕಳ್ಸಿಕೊಡ್ಬೇಕು.
ಸಾಕು. ನೀನೋಗಿ ತೋಟಲ್ಲಿರೋ ರಾಮನ್ ಕರ್ಕೊಂಡ್ ಬಾ. ಹ್ಮ್, ಈ ಸಂತೋಷ ಸುದ್ದಿನ ರಾಮಣ್ಣಂಗಳ್ ಕರ್ಕೊಂಬರೋಣ ಅಂತಿದ್ದೆ. ನೀನ್ ಹೇಳ್ದೆ ಹಾಗೆ ಹೋದ್ರೆ ಎಲ್ ಗುರು ಅಂತೀವಂತ ಸುಮ್ಮನೆ ನಿಂತಿದ್ದೆ. ಮಾತು ತುಂಬಾ ಜಾಸ್ತಿ ಆಯ್ತು, ಹೋಗ್ಬೋದು. ಅಮ್ಮ. ಏನು? ಏನಿಲ್ಲಮ್ಮ, ನಾನು ಇವತ್ತೆ ಆಂಧ್ರಕ್ಕೆ ಹೋಗಿ ನಮ್ ಮ್ಯೂಸಿಕ್ ಗುರುಗಳ ಹತ್ರ ಇನ್ನೊಂದ್ಸಲಿ ಸಾಂಗ್ ನ ಪ್ರಾಕ್ಟೀಸ್ ಮಾಡಿ ಅವ್ರನ್ನ ಕರ್ಕೊಂಡು ಕಾಂಪಿಟೇಷನ್ ಹೋಗ್ತೀನಮ್ಮ. ಸರಿ ಅಮ್ಮ. ಇದೇನಣ್ಣ, ಮೊನ್ನೆ ಮಕ್ಕ ಅಷ್ಟ ಚೆನ್ನಾಗಿತ್ತು, ಇದೇನ್ ದದ್ದರ್ಸ್ಕೊಂಡ್ಬಿಟ್ಟದೆ? ಯಾಕೆ ಅಂದ್ರೆ ನನ್ ಮಗನೇ ನಿನ್ ಮಾತಾಡ್ತಾ ಏನು, ನನ್ನ ಹೆಂಡ್ರ ಹಾಕ್ಬಿಟ್ಟು ಚೆನ್ನಾಗಿ ಇಕ್ಬಿಟ್ಟವಳೆ ಅಂತನ? ಅದು ಅಕ್ಕ ಏಕಿರೋದಲ್ಲ, ಮೊನ್ನೆ ಬಿಕ್ಸ್ದವನು ಯಗ್ಗ ಮುಗ್ಗ ಏಕಿರೋದು ನನಗ್ ಗೊತ್ತಿಲ್ವಾ? ಬರ್ವಾ, ನೀನು ಅಸೋಸಿಯೇಷನ್ ಮೆಂಬರ್? ಏನಣ್ಣ ಎಲ್ಲಿಂದ ಎಲ್ಲಿಗೆ ಲಿಂಕು? ಯಾಕೆಂದ್ರೆ ಅಂಡರ್ಗ್ರೌಂಡ್ ಅವರು ಬೆಂಗಳೂರು ಸೇಫೆಸ್ಟ್ ಜಾಗ ಅಂತ ಎಲ್ಲಾ ಕಡೆ ಬಲೆ ಬಿಸ್ಬಿಟ್ಟವ್ರೆ, ಅದಕ್ಕೆ ನೀನು ಏನಾದ್ರು ಅವ್ರಿಗೆ ಮೆಂಬರ್ ಏನು ಅಂತ. ಏನಣ್ಣ ಬರ್ಮಾ, ಮೊನ್ನೆ ಇಕ್ಕಿದಂಗೆ ಒಂದ್ ಲೆಟರ್ ಬಂತು, ಹೆಸರು ಮಾತ್ರ ನಂದೆ, ಅಡ್ರೆಸ್ ಮಾತ್ರ 100% ಕರೆಕ್ಟ್ ಬರ್ತಾನೆ. ಬಿಟ್ ನೋಡಿದೆ ಏನು ಅಂತ ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿ ಬಂದು ಲೆಟರ್ ಕೊಡ್ರಿ ಇಲ್ಲಿ ಇಂದ್ಲು ನೋಡಿ. ಅರೆ ಇದು ಅಸಾಮಿ ಅಂದ್ಲು, ನಿನ್ಗೆ ಹೆಂಗ್ ಬರ್ತೇ ಅಂದ್ರೆ ನಾನು 5th standard ಅಲ್ಲೇ ಓದಿದ್ದು ಅಂದ್ಲು. ಓದುದ್ಲು ಓದುದ್ಲು ಶೇಪ್ ಮಾಡಿಕ್ಬಿಟ್ಟವಳೆ ನಂಗೆ. ಅಲ್ಲಿಂದ ಬೇಜಾರಾಗಿ ನಾನು ಹೊರಗ್ ಬಂದು ಅದೇ ಪಾರ್ಕ್ ಐತಲ್ಲ, ಅದೇ ಆ ಮೂಲೆ ಗಣೇಶನ್ ಪಾರ್ಕ್ ಐತಲ್ಲೋ, ಅಲ್ಲೊಬ್ಬ ಭಿಕ್ಷಕ ಇರ್ತಾನಲ್ಲ, ಆ ನನ್ ಮಗ ಲಂಗಡ ಬಂದು ಯಾಕ ನಾ ಡಲ್ ಆಗಿದ್ಯಾ ಅಂದ. ನಾನ್ ವಿಷಯ ಹೇಳ್ದೆ, ಆ ಲೆಟರ್ ಕೊಡು ಅಂದ. ಓದಿ ಅಷ್ಟೊತ್ತು ಪುಣ್ಯಕ್ ನನ್ ಚಿಕ್ಕಳಿಯ ಬಂದು ಅವಾಯ್ಡ್ ಮಾಡಿ ಸೇಫ್ ಆಗಿ ಕಳ್ಸದ್ನಪ್ಪ. ನಾನು ಅದನ್ನೇ ಬಹಳ ತಲೆ ಕೆಡ್ಸ್ಕೊತಾ ಇದೀನಿ. ಬರ್ಮಾ ನಿನ್ಗೆ ಅಸಾಮಿ ಬರ್ತಾ? ಇದೇನಣ್ಣ, ನಂದೊಂದು ಬ್ರಾಂಚ್ ಇರ್ಲಿಲ್ವೇ, ಅದು ಅಲ್ದೆ ನಿಂಗ್ ಗೊತ್ತಲ್ಲ ನಂದೊಂದು ಸೆಟಪ್. ಮಗ ನೀನು ಅವಳಿಗೋಸ್ಕರ ಆ ಭಾಷೆ ಕಲ್ತಿದ್ದು ನೋಡ. ಅಂತದೇನಾದ್ರು ಇದ್ರೆ ಬೇಕಾದ್ರೆ ಕುತ್ತಿಗೆ ಕುಯ್ದ್ಬಿಡು ಚಾಕು ತಗೊಂಡು, ಆದ್ರೆ ಒಡಗಿಡಿ ಬೇಡ. ನೀನ್ ದೊಡ್ಡಣ್ಣ ಸಮಾನ ಅಲ್ವೇ? ಅಲ್ವಾ. ಏನಾಯ್ತಪ್ಪ? ಯಾಕೋ ನಾನು ಬರ್ತಾ ಇಲ್ಲಿಲ್ವಾ, ಏನೈತೆ ಅಂತ ಹೇಳಕ್ಕಂತ? ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಎಲ್ಲೋದವನು ರಾರಿಗಮ 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 ಪದ ನಿಶ ಸಾಲಿ ದಪ ಸಾಲಿ ದಪ ಸಾಲಿ ದಪ ಪ ಮಗರೆ ಸಾರಿಗಮ ಸರಿಗಮ ಸರಿಗಮ ಪದ ನಿಶ ಸಾಲಿ ದಪ ಸಾಲಿ ದಪ ಸಾಲಿ ದಪ ಮಗರೆ ಓ ಭರತ್, ಸದ್ಯ ಬಂಡಿ ಅಲ್ಲ, ಬಾ ಕೂತ್ಕೋ. ಕರ್ನಾಟಕದಿಂದ ನಮ್ಮ ಕರ್ನಾಟಕ ನಿಂಚಿ ಮಾ ಶಿಶುಡು ವಚ್ಚಾಡು, ಮ್ಯೂಸಿಕ್ ಕ್ಲಾಸ್ ರೇಪು. ನೀನು ಬರೋವರೆಗೂ ನೀನು ಬರ್ತೀಯಾ ಅಂತ ನಂಬಿಕೆ ಇರಲಿಲ್ಲ. ನೀ ಹೇಗಿದ್ಯಾ, ನಿಮ್ಮಅಮ್ಮ ಹೇಗಿದ್ದಾರೆ, ನಮ್ಮನೆಗೆ ಏನಾದ್ರೂ ಹೋಗಿದ್ಯಾ, ನಮ್ಮ ಅಕ್ಕ ಹೇಗಿದ್ದಾರೆ? ಎಲ್ಲ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ ಗುರುಗಳೇ. ನಮ್ಮ ಆಶೀರ್ವಾದ ಏನು ಬಂತು? ಆಶೀರ್ವಾದ ಎಲ್ಲ ಶಿವಂದೇ, ನಮ್ದೇನಿದ್ರು ಹಾರೈಕೆ ಮಾತ್ರ. ಪರಮಾತ್ಮ ಯಾರಿಗೂ ನೇರವಾಗಿ ಆಶೀರ್ವಾದ ಮಾಡಲ್ಲ ಗುರುಗಳೇ, ನಿಮ್ಮಂತ ರೂಪದಲ್ಲಿ ಬಂದು ಆಶೀರ್ವಾದ ಮಾಡಿ ಅವರವ್ರ ಗುರಿನ ಮುಟ್ಟೋದಕ್ಕೆ ದಾರಿ ತೋರಿಸ್ತಾನೆ. ನೋಡಿ ಗುರುಗಳೇ, ನಿಮ್ಮ ಆಶೀರ್ವಾದ ಪ್ರಯತ್ನ ಇರಲಿಲ್ಲ ಅಂದ್ರೆ ನಾನಿಲ್ಲಿವರೆಗೂ ಬರಕ್ಕಾಗ್ತಿತ್ತ? ಈ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ಕಾಗ್ತಿತ್ತ? ಅಲ್ಲೋ, ನೀನ್ ಚೆನ್ನಾಗಿ ಹಾಡ್ತೀನಿ ಗೊತ್ತಿತ್ತು, ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡು ಬಿಟ್ಟಿದ್ದಿಲ್ಲ. ಎಷ್ಟೇ ಆದ್ರೂ ನಿಮ್ ಶಿಷ್ಯ ತಾನೆ ಗುರುಗಳೇ. ಹುಚ್ಚ, ಮೊದ್ಲು ನಿನ್ ಪ್ರಯತ್ನ ಫಲಕಾರ ಆಗ್ಲಿ, ಆಮೇಲೆ ಮಿಕ್ಕ ವಿಷಯ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ, ಹೋಗಿ ಸ್ನಾನ ಮಾಡು, ತಿಂಡಿ ಮಾಡುವೆ. ಗುರುಗಳೇ, ತಿಂಡಿ ಅಂದ ತಕ್ಷಣ ಆಗ್ಲೇ ಬಾಯಲ್ಲಿ ನೀರು ಉರ್ತಾ ಇದೆ. ನಿಮ್ ಕೈಯಲ್ಲಿ ತಿಂಡಿ ತಿಂದು ಎಷ್ಟು ದಿನಗಳಾಯ್ತು? ಐ ವಿಲ್ ಗೆಟ್ ರೆಡಿ ಫಾಸ್ಟ್. ನಡಿ ನಡಿ, ಡಬ್ಬ ಕೊಡು, ಟೇಬಲ್ ರೆಡಿ ಮಾಡು. ಓಕೆ ಸರ್. ಮಾಡು. ಓಕೆ ಸರ್. ಇವನ್
అన్ని వద్దని అన్నయ్యకి ఎన్నిసార్లు చెప్పినా వినడు. అన్న చెల్లెల అనుబంధం చాలా గొప్పది. ఇలాంటి అన్నయ్య కోరిక కాదనకూడదు లక్ష్మి. ఇలాంటి అన్నయ్యకు చెల్లెలైన నువ్వు చాలా అదృష్టవంతురాలివి. అవును లక్ష్మి, నువ్వు చాలా అదృష్టవంతురాలు. లక్ష్మి, అలంకారం పూర్తయిందా? దేనికి ఎంత కోపం? ಟಂಗಿ ಅಂದ್ರೆ ಭಯಂಕರ ಪ್ರೀತಿ. ಅವಳು ನನ್ನ ಹತ್ರನೇ ಪಾಠ ಕಲ್ತಿದ್ದಾಳೆ. ನಾಳೆ ನೀನು ಪಾರ್ಟಿಸಿಪೇಟ್ ಮಾಡ್ತಿದ್ದಲ್ಲ ಆ ಕಾಂಪಿಟೇಷನ್ ಅಲ್ಲಿ, ಅವಳು ಭಾಗವಹಿಸ್ತಾ ಇದ್ದಾಳೆ. ಅವಳು ಗೆಲ್ಬೇಕು ಅಂತ ಜೈಘೋಷ ಕೂಗಿ ಮೆರವಣಿಗೆ ಹೊಂಟಿದ್ದಾನೆ. ನೀ ಯಾಕೆ ಹಾಡು ಕೊಡ್ತೀಯ? ನಿನ್ ಪಾಡಿ ನೀನ್ ಚೆನ್ನಾಗಿ ಹಾಡು. ಇಲ್ಲೆಲ್ಲ ಹಂಗೆ ಎದ್ರೆ ಕುಂತ್ರೆ ಮೆರವಣಿ. ಗುರುಗಳೇ, ಈ ಮೆರವಣಿಗೆ ಎಲ್ಲಿವರೆಗೂ? ಪ್ರೈಸ್ ಗೆಲ್ಲೋವರೆಗೂ. ఇంకా ఒక గంటలో రాహకాలం వస్తుందా? నా చెల్లెం ప్రొసెషన్ ఆ టైంకే బయలుదేరుతుందా? పాటలు పోటీలో ఫస్ట్ ప్రైజ్ రావాలని చేసే ఆ ప్రొసెషన్ లో ఏదైనా అపశకనం జరిగితే నా చెల్లెమ్మ ఓడిపోతే? అందుకని నా చెల్లెమ్మ ఓడిపోకూడదు. ఇంతవరకు మన వంశంలో ఎవరు ఎందులోనూ ఓడిపోలేదు. అందుకే ఈ వెదవులను కొట్టి తీసుకొచ్చాను. కర్మరా, అంత చిన్న విషయానికి ఇంత పెద్ద రాధాంతం కావాలా? ఏం చెప్పావమ్మా, నా చెల్లి ఓడిపోయేది చిన్న విషయమా? నువ్వు రాక ఉంటే నా కొడుకులు అయితే వాళ్ళు కొట్టేసి వస్తారు. అమ్మా ఏరా చూస్తున్నావు, పోయి రెడీ చేసుకోపో. బాబు ఆ బ్లడ్ తుడుచుకోపో. రెడీగా ఉందా? రెడీగా. నమస్కారం. ఎన్నో సహస్ర రోజుల నుంచి ఆంధ్ర మరియు కర్ణాటక రాజ్యాల కళ సంస్కృతి సమాన భావన ఐక్యమత్యం కాపాడుకొని వస్తున్నది అంటే తప్పు కాదు. ప్రేమకు భాష ఊరు అనే భేదాలే లేవు అనేది ఎంతవరకు నిజమో సంగీతానికి మాట అక్షరశః సత్యం నిజం. ఓం నమ శివాయ. ఇందిన అంతిమ స్పర్ధకి బంద కర్ణాటకద కంద శ్రీమాన్ భరత్ రవరు ప్రథమ స్థానవన్ను ಹಾಗೂ ದ್ವಿತೀಯ ಸ್ಥಾನವನ್ನು ನಮ್ಮ ಆಂಧ್ರಪ್ರದೇಶದ ಕುಮಾರಿ ಲಕ್ಷ್ಮಿಯವರು ಪಡೆದಿರುತ್ತಾರೆ. ಸಂಗೀತ ವಿದ್ವಾನ್ ಆಯರ್ರವರಿಂದ ವಿಜೇತರಿಗೆ ಬಹುಮಾನ ವಿತರಣೆ. ఇక్కడ ప్రైజ్ ఇచ్చేవారు ఎవ్వరూ లేరు. మా అన్నయ్యకి మాత్రం నువ్వు ఇక్కడ వచ్చావని తెలిస్తే మంచి ప్రైజ్ ఇస్తారు తెలుసా? ఇస్తారు ఇస్తారు, అన్నయ్య తెలిస్తే బాగా ఇస్తారు. యాక్రి, నన్ను తప్పు మాట యాక్రి హుడితా ఇదిరా? నా చెల్లమ్మ స్విమ్మింగ్ చేసే చోటుకి ఎందుకు రా వెళ్ళావు చెప్పు. ಯಾವ್ದೋ ಹುಡುಗಿ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಿದ್ದಾಳೆ ಅಂತ ನನ್ ಕಾಪಾಡ್ಕೋದೆ. ಇವನ್ ತಂಗಿ ಅಂತ ಗೊತ್ತಿದ್ರೆ ಯಾವನು ಹೋಗ್ತಾರ? ಇವಡು ಜಾಗಿಂಗ್ ಪೋಯಾಡು,
అక్కడ నీళ్ళలో ఒక అమ్మాయి ఇవిడు రక్షించడానికి పోయాను అంటే నమ్మను వీడు అబద్ధం చెప్తూ ಅಲ್ಲೇ ಇರು ಡಾಕ್ಟರ್ ಹೇಳು ಚೆನ್ನಾಗಿ ನೋಡ್ಕೋಬೇಕು ಅಂತ ರೈಟ್ ಭರತ್ ಭರತ್ ಬಂದೆ ಯಾಕೆ ಗುರುಗಳೇ ಗಾಬರಿ ಆಗಿದ್ದೀರಾ ನನಗೆ ಫೋನ್ ಬಂದಿತ್ತು ಅಕ್ಕಂಗೆ ಹುಷಾರಿಲ್ವಂತೆ ನಾನು ಈಗಲೇ ಹೊರಡ್ತೇನೆ ಆದ್ರೆ ಇಲ್ಲಿ ಮಕ್ಕಳಿಗೆ ಜೂನಿಯರ್ ಎಕ್ಸಾಮ್ ಬರ್ತಾ ಇದೆ ನಾನು ಬರೋವರೆಗೂ ನೀನು ಅವ್ರಿಗೆ ಪಾಠ ಹೇಳ್ಕೊಡ್ತೀನಿ ನಾನು ಬೇಗ ಬಂದ್ಬಿಡ್ತೇನೆ ಆಯ್ತು ಗುರುಗಳೇ ದಯಮಾಡಿ ಹೋಗಿ ಬನ್ನಿ ನೀವು ಹೇಳಿದಚ್ಚು ನಾನು ಮಾಡದಚ್ಚು ಖಂಡಿತ ಹೋಗಿ ಬನ್ನಿ ಗುರುಗಳೇ ನಮ್ಮ ತಾಯಿಗೆ ನಿಮ್ಮ ತಾಯಿ ನಾನು ಹೇಳ್ತೀನಿ ಆಯ್ತು ಲಂಬೋದರ ಲಕುಮಿಕರ ಲಂಬೋದರ ಲಕುಮಿಕರ ಲಂಬೋದರ ಲಕುಮಿಕರ ಲಂಬೋದರ ಲಕುಮಿಕರ ಗುರುಗಾರು ಎಂದಕ್ಕೆ ಈ ಪಾಠ ನೆಪ್ತುನಾರು ನೋಡಪ್ಪ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಏನೇ ಶುಭ ಕಾರ್ಯವನ್ನು ಮಾಡಬೇಕಾದರೂ ವಿಘ್ನೇಶ್ವರನ ಪೂಜೆಯನ್ನು ಪ್ರಥಮವಾಗಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸಂಗೀತವನ್ನು ಕಲಿಯುವಾಗ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ವಿಘ್ನೇಶ್ವರನ ಪ್ರಾರ್ಥನಾ ಗೀತೆಯನ್ನ ಹೇಳ್ಕೊಡ್ತೀವಿ ಅಂತೇನ್ ಗುರುಗಾರು ಅಂದ್ರೆ ಎಲ್ಲವನ್ನೂ ನಿನ್ನ ನಂಬಿಯೇ ಪ್ರಾರಂಭ ಮಾಡ್ತೀವಿ ಕಾಪಾಡು ತಂದೆ ಅಂತ ನೇರಾ ಇವಳಕ್ಕೆ ಬಂದ್ಲು ಇಲ್ಲಿಗೆ ಗುರುಗಾರು ಊರಲ್ಲಿಲ್ಲ ಅಂತ ಹೇಳ್ಕಳ್ಸು ಗುರುಗಾರು ಊರ್ಲೇರಂಡಿ ಆಯ್ನ ಚಪ್ಪಿದಿ ನಾಕ್ ಅರ್ಥವೈಂದಿ ನುವೇಂ ಚಪ್ಪಕ್ಕರ್ಲೆ ಎಪ್ಪಡಸ್ತಾರ ನಡ್ಗಂಡಿ ಅವಳಿಗೆ ಹೇಳು ನನಗೆ ಅವ್ರು ಯಾವಾಗ ಬರ್ತಾರಂತ ಗೊತ್ತಿಲ್ವಂತೆ ಆಮೇಲೆ ಬರಕ್ ಹೇಳು ಅಯ್ಯೋ ನಿನ್ನ ಕರ್ಮ ಕಣಯ್ಯ ನೋಡಯ್ಯ ಸಂಗೀತ ಪಾಡಿಗೆ ತೊಂದ್ರೆ ಆಗುತ್ತೆ ಮೊದಲಿಂದ ಹೋಗಕ್ ಹೇಳು ಲಂಬೋದರ ಲಕುಮಿಕರ ಪಾಡ್ತೇನೆ ನೆನ್ ಬೆಳ್ತಾನ ನನ್ನ ಕರ್ಮ ಮಾಡ್ತೀನಿ ಹಾಳಾಗೋಗ್ಲಿ ಲಂಬೋದರ ಲಕುಮಿಕರ ಅಂಬಾ ಸೋತ ಅಮರ ವೇಣುತ ಲಂಬೋದರ ಕರ್ಮ ಕರ್ಮ అమ్మాయికి చాలా బ్లడ్ పోయింది కాబట్టి అర్జెంట్ గా బ్లడ్ కావాలి లేట్ అయితే ప్రాణానికే ప్రమాదం డాక్టర్ నా చెల్లమ్మ ప్రాణానికి ఏ ప్రమాదం జరగకూడదు మీకు కావాలంటే నా బ్లడ్ తీసుకోండి నా బ్లడ్ తీసుకుని కాపాడని చెప్పమ్మా డాక్టర్ గారు కావాలంటే మా ఇద్దరు బ్లడ్ తీసుకోండి కాదమ్మా బ్లడ్ అంటే ఏబి పాజిటివే కావాలి ఎక్స్క్యూజ్ మీ యాక్ హీ గోర్తిదరా ఏనికి హీ గోర్తిదరే అంత చెప్పింది ఎక్స్క్యూజ్ మీ డాక్టర్ yes ఎవరో అబ్బాయి వచ్చాడు బ్లడ్ ఇస్తానో ఉంటున్నాడు అవునా ఆయనది ఏబి పాజిటివ్ మన పేషెంట్ కు మ్యాచ్ అవుతుంది తీసుకోమంటారా త్వరగా త్వరగా హరి అప్ డాక్టర్ గారు మా అమ్మాయి మీ అమ్మాయి ప్రమాదం నుంచి పారైందమ్మా డాక్టర్ గారు మా అమ్మాయిని కాపాడినందుకు మీకు చాలా చాలా థ్యాంక్స్ అండి కాదమ్మా సమయానికి వచ్చి మీ అమ్మాయికి బ్లడ్ ఇచ్చిన అతనికి చెప్పండి మీరు థ్యాంక్స్ బాబు సమయానికి దేవుళ్ళ వచ్చి నీ బ్లడ్ ఇచ్చి నా బిడ్డను కాపాడు నీ రుణం ఈ జన్మలో తీర్చుకోలేనయ్యా ఇట్స్ ఆల్ రైట్ మా ఒకసారి మా ఇంటికి రా బాబు ఓకే మా ఆ మిస్టర్ ఆ బ్లడ్ ఇచ్చినందుకు డబ్బు ఎంత కావాలా బాబు తప్పాలనకూడదు నోడి ఈ మాట వాపస్ తగొలి ಇದು ಸ್ವಾಭಿಮಾನದ ಬ್ಲಡ್ ಈ ಬ್ಲಡ್ ಇರೋದು ಮಾರ್ಕೊಳ್ಳೋದಕ್ಕಲ್ಲ ನಮ್ಮ ಕನ್ನಡ ಜನ ಮಾನವೀಯತೆಗೆ ಮಾನ್ಯತೆ ಕೊಡ್ತಾರೆ ಹೊರತು ಹಣಕ್ಕೆ ಆದ್ಯತೆ ಕೊಡೋದಿಲ್ಲ ಅಂದ್ರೆ ನೀವು ಕನ್ನಡದವರ ನೀವು ಕನ್ನಡ
ನಮ್ಮೂರು ಬಳ್ಳಾರಿ, ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ. ಇವ್ರ ತಂದೆ ಆಂಧ್ರದವರು, ಅದಕ್ಕೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟು. ಇಪ್ಪುಡೈನಾ ಮಾ ಇಂಟಿಗೆ ರಾವಚಗ. ಇವತ್ತು ಬೇಡಮ್ಮ, ಇನ್ನೊಂದ್ಸಲಿ ಬರ್ತೀನಿ. ಖಂಡಿತ ಬರ್ಬೇಕು. ಖಂಡಿತ. ಆಯ್ತಪ್ಪ, ಬರ್ತೀನಮ್ಮ. ಮಂಚ ಬಾಯ್. చెల్లమ్మని కొట్టావా? అమ్మా అమ్మా అమ్మా, నువ్వేదో చెప్పమ్మా, ప్లీజ్ ప్లీజ్ చెప్పమ్మా. వాడిని వదిలేసరా అని చెప్పమ్మా, ప్లీజ్. ఆమెకు నువ్వు చెప్పమ్మా, నేను చెల్లెల్ని ఏ రోజు కొట్టలేదు, ఈ రోజు కొట్టేశానమ్మా. ఏ చెల్లమ్మ, నువ్వు చిన్నప్పుడు ఈ ఈ చేతుల్లోనే నేనే నీ గోర ముద్దులు తినిపించా. అలాంటి ఈ చేతుల్లోనే ఈ రోజు కొట్టేశాను. ఈ పువ్వులా నేను చూసుకున్నా చెల్లమ్మా, పువ్వులా చూసుకున్నా. ఎందుకు ఎందుకు ఇలా నన్ను బాధపడుతున్నావు చెప్పమ్మా, ప్లీజ్ చెప్పమ్మా. నువ్వు వాడిని ప్రేమిస్తూ కదా, ప్రేమిస్తూ కదా నా మాట వింటావుగా. వాడు ఒక పరాయి వాడు. నిన్ను నిన్ను నేను ఇంత చిన్నప్పటి నుంచి ఇంత చిన్నప్పటి నుంచి ప్రాణంగా చూసుకున్నా. అలాంటి అన్న చెల్లెల్ని వాడు దూరం చేస్తాడా? అలాంటి వాడిని నేను నీ దగ్గరికి చేర్చరా? నెవర్. వాడిని శాశ్వతంగా ఈ లోకం నుంచి దూరం చేస్తాను, వాడి ప్రాణం తీస్తాను. ఏమన్నావు? ప్రాణం తీస్తావా? చీ, నీ నన్నయ్య అని పిలవడానికి అసహ్యంగా ఉంది. ఆయన రక్తం ఇచ్చిన ప్రాణం కాపాడాడు. ఆయన ప్రాణానికి ఏమైనా ప్రమాదం చేశావంటే నన్ను ప్రాణాలతో చూడవు. నీ చెల్లి శవాన్ని చూస్తా. Thank you.
ನಮ್ಮಮ್ಮನ ವಿಷಯ ನಿಮಗಿನ್ನು ಗೊತ್ತಿಲ್ಲ. ನಮ್ಮ ಮಾವ ನಮ್ಮಮ್ಮನ ಗೊತ್ತಿಲ್ಲದೆ ಮದುವೆ ಆಗಿದ್ದಕ್ಕೆ ಏನಾಯ್ತು ಗೊತ್ತಾ? ಸಿಕ್ಕ ಸಿಕ್ಕದವ್ರ ಜೊತೆ ಓಡಾಡೋ ರಂಗಿ ಕೇವಲ ನಮ್ಮ ಮನೆ ಹತ್ರ ಮಾತಾಡಿದಕ್ಕೆ ಏನಾಯ್ತು ಗೊತ್ತಾ ಗುರುಗಳೇ? ಇಂಥ ಪರಿಸ್ಥಿತಿಲಿ ಸ್ವಲ್ಪ ದಿನ ಇಲ್ಲೇ ಇರು ಲಕ್ಷ್ಮಿ. ನಾ ನಮ್ಮ ಮನೆಗೆ ಹೋಗಿ ವಿಷಯನೆಲ್ಲ ತಿಳಿಸಿ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಅವಳು
ನನ್ನ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಸಾಯಿಸಿ ಹೋಗು. ನಿನ್ನನ್ನು ಬಿಟ್ಟು ಒಂದ್ ನಿಮಿಷನೂ ಇರಲ್ಲ ಅಂತಾಳೆ. ಮತ್ತೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಅಣ್ಣನ ಎದುರಾಕೊಂಡು ನಿನ್ನನ್ ಮದುವೆ ಆದವಳು ಇಲ್ಲಿರಕ್ಕಾಗತ್ತ? ಈಗ ನಾನು ಏನ್ ಮಾಡ್ಲಿ? ಅದನ್ನೆಲ್ಲ ತಾಳಿ ಕಟ್ಟೋಕ್ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಉರಿಯೋ ಗಾಯಕ್ಕೆ ತುಪ್ಪ ಸುರಿಯೋದ್ ಬಿಟ್ಟು ಏನಾದ್ರೂ ಐಡಿಯಾ ಕೊಡಿ ಗುರುಗಳೇ. ನೀನ್ ಹೇಳೋದ್ ನೋಡಿದ್ರೆ ಲಕ್ಷ್ಮಿ ಇಲ್ಲಿಂದ ಹೊರಡಬೇಕು, ಆದ್ರೆ ನಿನ್ ಮನೆಗೆ ಬರಬಾರ್ದು. ಅಷ್ಟೇ ತಾನೆ? ಬಾ ಲಕ್ಷ್ಮಿ ಹೊರಡ್ಸು ಗುರುಗಳೇ. ನಂಬಿಕೆ ಇದ್ರೆ ಹೊರಡ್ಸು. ನಂಬಿಕೆ ಪ್ರಶ್ನೆ ಅಲ್ಲ ಗುರುಗಳೇ. ನೋಡು, ನಂಬಿ ಕೆಟ್ಟವರಿಲ್ಲ, ಗುರುವಿನ ಮರ್ಮ ತಿಳಿದವರಿಲ್ಲ. ನಿನಗೆ ಈಗಿರೋ ಕಷ್ಟ ಪರಿಹಾರ ಆಗ್ಬೇಕಾದ್ರೆ ನಾನು ಸೂತ್ರಧಾರಿ, ನೀನು ಪಾತ್ರಧಾರಿ ಗುರುಗಳೇ. ಅದು ಅದು ಅದೇ ಇದು ಇದೆ, ಬಾ ನಡಿ. ಅಯ್ಯೋ ಬೆಳ್ಳೆಂಟೆ ನೂರೇಳ ಪಂಟ ಋಣಾನು ಬಂಧೇಶು ರೂಪೇಶು ಪತಿ ಪತ್ನಿ ಸುತಾಲಯ ಅಂತಾರು. ಅಲಾ ಕಲಸು ವಚ್ಚಿನ ಈ ಸಂಬಂಧಂ ನವ್ವುಲ ಪೂವುಲ್ಲ ನೂರೇಳು ಕಳಕಳ್ಳಾಡ್ತೂ ಉಂಡಾಲನಿ ಕೋರ್ಕುಂಟುನಾನ್ ತಲ್ಲಿ. ಚಲ್ಲಮ್ಮ, ಇಕ್ಕಡ ಪುಟ್ಟಿನ ಇಂಟಿಗೆ ಅಟು ಮೆಟ್ಟಿನ ಇಂಟಿಗೆ ನೀವು ಪೇರ್ ತೇವಾಲಿ. ಪದಮ್ಮ, ನೀತೋ ಪಾಟ್ ನೇನು ಓದ್ತಾನೆ ಗುರುಗಳೇ. ಅವ್ರ ಅಣ್ಣನು ಬರ್ತೀನಿ ಅಂತಿದ್ದಾನೆ. ಬರ್ಲಿ ಬಿಡು ಪಾಪ, ಅವನಿಗೆ ತಂಗಿ ಅಂದ್ರೆ ಪಂಚಪ್ರಾಣ. ಅಯ್ಯೋ, ಆಮೇಲೆ ನನ್ನ ಪ್ರಾಣಕ್ಕೆ ಪ್ರಾಣನೇ ಇರಲ್ಲ ಗುರುಗಳೇ. ನಮ್ಮಮ್ಮ ಮಾಸ್ಟರ್ ಗಾರು ಅಲ್ಲುಡುಗಾರು ಇವಟಿ ಅಮ್ಮ ಅಂತಾರು. ಅಮ್ಮ ಅಮ್ಮ ಅಂತೇ ಭಯಂ. ಓ, ಅಮ್ಮ ಅಂದ್ರೆ ಇಷ್ಟು ಹೆದರ್ಕೊಳ್ಳೋರು ಹೇಗ್ ಸಂಸಾರ ನಡೆಸ್ತಾರೆ? ನಾನಿದ್ದೀನಲ್ಲ, ನೀನು ಧೈರ್ಯಕ್ಕೋಸ್ಕರ ಚೆಲ್ಲಂತು ಭರತಿಂಟಿಗೆ ಮೀರು ಹೋಗ್ತಾರ? ತಪ್ಪಕುಂಡ. ಕಾಣಿ, ನೀವ್ ಅಂದ್ರು ಏನು, ನಿಮ್ಮ ಪ್ರತಿಷ್ಠೆ ಏನು, ಭರತ್ ಮನೆಗೆ ಹಿಂಗ್ ಸಿಂಪಲ್ ಆಗಿ ಬರೋದು ಅಂದ್ರೆ? ಅಂದ್ರೆ ನಿಮ್ ಉದ್ದೇಶ? ಅವನು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಗೌರವಿಸ್ಬೇಕು, ಮಂಗಳವಾದ್ಯಗಳ ಜೊತೆ ಆಹ್ವಾನಿಸಿ ಆಧರಿಸ್ಬೇಕು. ಅದಕ್ಕೆ ನೀವು ಅವನಿಗೆ ಸ್ವಲ್ಪ ಸಮಯ ಕೊಟ್ರೆ, ಅವಳಕ್ಕೆ ನೀವು ಕೊಂಚ ಸಮಯ ಮಿಸ್ತೇ. ನರಸಿಂಹ, ಮಾಸ್ಟರ್ ಗಾರ್ ಚಿಪ್ಪಿನ ಸರಿಗೇನೆ ಉನ್ನಟ್ಟುಂದೆ ಅಮ್ಮ. ಅದಿ ನುವೆಲ್ಲ ಚಪ್ತೆ ಅಲ್ಲ ಅಯ್ಯನಾ, ಚೆಲ್ಲಮ್ಮನ ಒಂಟಿಗೆ ಎಲ್ಲ ಪಂಪಿಸೇದೆ? ಎಂದು ಕಾದು, ನೀ ಚೆಲ್ಲಮ್ಮ ನಾ ಚೆಲ್ಲಮ್ಮ ಕಾದಾ? ಕಾಕುಂಡಾ ಲಕ್ಷ್ಮಿ ಮಾ ಶಿಷ್ಯರಾದು. ಅಯ್ತೇ, ಮೀರು ನಾ ಚೆಲ್ಲಮ್ಮ ಪಾಟ ಹೇಳ್ತುನಾರ? ಹೋಗದೆ ಇದ್ರೆ ಹೇಗೆ? ನಾನು ಹೋಗಿ ಇವರಿಬ್ರಿಗೂ ಒಂದು ದಾರಿ ತೋರಿಸಿದ ಮೇಲೇನೆ ನನಗೆ ನೆಮ್ಮದಿ ಸಿಗೋದು, ನಿದ್ರೆ ಬರೋದು. ನಿಮ್ ಮೇಲೆ ನಂಬಿಕೆಯಿಂದ ನನ್ನ ಮಗಳನ್ನ ನಿಮ್ ಜೊತೆಲಿ ಕಳಿಸ್ತಾ ಇದ್ದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಳಿಯಂದ್ರಿಗೆ ಸ್ವಲ್ಪ ಹೇಳಿ. ಹಾಗೆ ನೀವ್ ಯಾವಾಗ ಬರ್ಬೇಕು ಅನ್ನೋದು ತಿಳ್ಕೊಂಡು ನಾನು ಬರ್ತೀನಿ. ಆಗ್ಲಿ. ಅಯ್ಯೋ ಯಾವ್ದು ಕಾರು ಬಿಡೋ ಅವ್ರಿಗೆ? ಬನ್ನಿ ಬನ್ನಿ ಬನ್ನಿ, ಇವನು ನಿನ್ ಗೊತ್ತು ಭರತ ನನ್ನ ಶಿಷ್ಯ. ನನ್ಗೂ ಗೊತ್ತು ಕಣೋ, ಆದ್ರೆ ಇವಳು ಯಾರೋ ಹೇಳ್ತೀನಿ. ಅವಳು ಆಂಧ್ರದಲ್ಲಿ ನನ್ನ ಶಿಷ್ಯ ಲಕ್ಷ್ಮಿ ಅಂತ, ಇವರಿಬ್ರು ಮದ್ವೆ ಆಗಿದ್ದಾರೆ. ಈಗ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ, ತುಂಬಾ ಸಮಸ್ಯೆಲಿದ್ದಾರೆ. ಅದಕ್ಕೆ ಇವನು ಮೊದ್ಲು ಮನೆಗೆ ಹೋಗಿ ಹೇಳ್ತಾನೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಇನ್ನೂ ಹೇಳಿಲ್ಲ. ಇವಳು ನಮ್ಮ ಮನೇಲಿ ಒಂದ್ ತಿಂಗಳು ಇರ್ತಾಳೆ. ಅದನಪ್ಪ ಗುರುಗಳೇ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಯ್ಯ, ಭಯ ಆಗತ್ತೆ ಭಯ ಆಗತ್ತೆ ಅಂತ ಇದ್ರೆ ಏನು ಮಾಡೋಕ್ಕಾಗಲ್ಲ. ಧೈರ್ಯ ಸರ್ವತ್ರ ಸಾಧನಂ ಅಂತ ಮುನ್ನುಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಹೋಗು ನುಗ್ಗು. ಲಕ್ಷ್ಮಿ, ನಾನು ಬರ್ತೀನಿ. ಲಕ್ಷ್ಮಿ, ನಾನು ಮೊದಲು ಹೋಗ್ತೀನಿ, ಪರ್ಮಿಷನ್ ತಗೊಂಡಾದ್ಮೇಲೆ ನಿನ್ನನ್ನು ಕರೀತೀನಿ. ನೀನು ಮುಂದಾಗ ಹೇಳ್ತಾನ, ಪರ್ಮಿಷನ್ ಇಷ್ಟೇ, ನೀಕು ಪಿಲಿಸ್ತಾನೆ. ಈ ಮನೇಲಿ ಏನ್ ನಡೀತಾ ಇದೆ? ಒಬ್ರು ಒಬ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇನ್ನು ನೀವಿಬ್ರು ಹೇಳಿದ ಕೆಲಸ ಯಾವ್ದಾದ್ರು ಸರಿಯಾಗಿ ಮಾಡಿದ್ದೀರಾ? ಇನ್ನು ನೀವು ಒಂದು ದಿನ ಅವ್ರ ಲೆಕ್ಕ ಸರಿಯಾಗಿ ಬರ್ದಿದ್ದೀರಾ? ನನಗೆ ಸಾಕಾಗಿ ಹೋಗಿದೆ. ನಮಸ್ಕಾರ ಸಂಗೀತ್ ಮಿಸ್ಟ್ರು. ಅಷ್ಟು ನೆನಪಿದೆಯಲ್ಲ, ನಿಮ್ಮನ್ ಮರೆಯಕ್ಕಾಗತ್ತಾ? ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಬಯಸ್ಕೊಳ್ತಾ ಇದ್ರೆ ಚೆನ್ನಾಗಿದ್ದೀರಾ ಅಂತೀಯ. ಇನ್ನ ಆಂಧ್ರದಿಂದ ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ದೀನಿ. ನಮ್ ಭರತ್ ಬರ್ಲಿಲ್ವಾ? ಅವನು ನನ್ ಜೊತೆಲ್ಲ ಹೊರಟಿದ್ದ. ಅಷ್ಟೆಲ್ಲ ಅವನ ಸ್ನೇಹಿತರು ಸಿಕ್ಕಿ
ಅಪರೂಪಕ್ಕೆ ಹೈದರಾಬಾದ್ಗೆ ಬಂದಿದ್ದೀಯಾ, ಹೈದರಾಬಾದ್ ನೋಡೇ ಹೋಗುವಂತಂದ. ಅದಕ್ಕೆ ಅವನು ನನಗೆ ನೀವು ಮೊದಲು ಹೋಗಿ ನಾನು ಹಿಂದೆ ಬರ್ತೀನಿ ಅಂದ. ನಾನು ಹಾಗೆ ಮಾಡಿದೆ, ಅವನು ಹಿಂದೆ ಬರ್ತಾನೆ ಇದ್ದಾನೆ. ಅಂಡ್ ಹಾಗೆ ಭರತ್ ಎಲ್ಲ ವಿಷಯ ನಿಮ್ಗೆ ಫೋನಲ್ಲಿ ಹೇಳಿರ್ಬೇಕಲ್ಲ. ಯಾವ ವಿಷಯ ಹೇಳಿ? ಅದೇ ಡೆಲ್ಲಿನಲ್ಲಿ ಸಂಗೀತದ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದಾರೆ. ಬೇಡ ಬೇಡ ಅಂದರೂ ಅದರ ಕಮಿಟಿ ಚೇರ್ಮನ್ ನನ್ನನ್ನು ಮಾಡಿದ್ದಾರೆ. ಅಲ್ಲಿ ಆ ಸಂಗೀತಕ್ಕಿಂತ ಹೆಚ್ಚಾಗಿ ಅವರು ವಿದೇಶದಿಂದ ಬರೋದು, ಪಂಚತಾರ ಹೋಟ್ಲ್ಗಳಲ್ಲಿ ಇಳಿಯೋದು, ಅವ್ರ ಊಟ ತಿಂಡಿ ಇದೇ ಆಗುತ್ತೆ ನನಗೆ ಗೊತ್ತು. ಅದರ ಉಪಾಯ ಇಲ್ಲ, ಅವರನ್ನ ಅವರವ್ರ ದೇಶಗಳಿಗೆ ಕಳಿಸಿ ನಾನು ಬರೋದಕ್ಕೆ ಒಂದು ತಿಂಗಳಾದರೂ ಆಗುತ್ತೆ. ಇಲ್ಲಿ ನನ್ನ ತಂಗಿ ತಾನೊಬ್ಬಳೇ ಹೈದರಾಬಾದಲ್ಲೂ ಇರೋದಿಲ್ಲ, ದಿನನಿತ್ಯ ಡೆಲ್ಲಿಗೂ ಬರೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂತಂದಾಗ ನಿಮ್ಮನೇಲಿ ಬಿಟ್ಟು ಹೋಗೋದು ಸೂಕ್ತ ಅಂತಂದೆ. ಇದನ್ನೇ ಭರತ್ಗೆ ನಿಮ್ಗೆ ತಿಳಿಸುವಂತ ಫೋನಲ್ಲಿ ಆತ. ಅಷ್ಟೇ ತಾನೇ ಮೇಷ್ಟ್ರಿ, ಇದಕ್ಕೆ ಅವನ ಯಾಕೆ ಕೇಳಬೇಕು? ಇದು ನಿಮ್ಮನೆ ಇದ್ದಾಗೆ ನಿಮ್ ತಂಗಿ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಅಯ್ಯೋ, ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡ್ ಬಂದಿದ್ದೀರಾ? ಎಲ್ಲಿ? ನಿಮ್ಮ ಪರ್ಮಿಷನ್ ಇಲ್ಲದೆ ಒಳಗಡೆ ಹೆಂಗ್ ಕರ್ಕೊಂಡ್ ಬರೋದು? ಅದಕ್ಕೆ ಅವಳನ್ನು ಹೊರಗಡೆ ಬಾಗಿಲ ಹತ್ರ ನಿಲ್ಸಿ ಒಳಗ್ ಬಂದಿದ್ದೆ. ಏನ್ ಮೇಷ್ಟ್ರಿ, ನೀವು ಹೊರಗಡೆ ನಿಲ್ಸ್ಬಿಟ್ ಬಂದಿದ್ದೀರಲ್ಲ, ಪಾಪ ಅವಳು ನನ್ನ ಬಗ್ಗೆ ಏನ್ ತಿಳ್ಕೊತಾಳೆ? ಮೊದ್ಲು ಕರೀರಿ. ಈಗ ನೀವು ಪರ್ಮಿಷನ್ ಕೊಟ್ರಲ್ಲ, ಕರೀತೀನಿ. ಲಕ್ಷ್ಮಿ, ಚೆಲ್ಲಮ್ಮ, ಅಮ್ಮಗಾರು ಪರ್ಮಿಷನ್ ಇಚ್ಚೆ ಸಾರು, ಬಾಮ. ನೀ ಭರತ್ ಕಾದು ಮಾ ಭರತ್ ಮಾ ಭರತ್ ಇವಿಡೆ ಅಂತಾಯಿ ತಲ್ಲಿ ಅಲಗ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರ. ಏನ್ ಮಿಸ್ಟೇ ತಾಳಿ? ಅಲ್ಲಮ್ಮ, ಈಗ ನೀವು ಏನು ಆಶೀರ್ವಾದ ನೀಡಿದ್ರಿ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅದೇ ಬೇಗ ತಾಳಿ ಭಾಗ್ಯ ಬರುತ್ತೆ ಅಂತಂದೆ. ಏನಂದ್ರೆ ಪಾಪ, ಇವ್ರು ಚಿಕ್ಕಂದಿಂದ ಆಂಧ್ರದಲ್ಲಿ ಬೆಳೆದಿದ್ರಿಂದ ಕನ್ನಡ ಅರ್ಥ ಆಗುತ್ತೆ, ಆದ್ರೆ ಮಾತಾಡೋಕ್ ಬರೋದಿಲ್ಲ. ತಡ್ಡಿ ಕದಾ ಚಲಮ್ಮ. ಪರವಾಗಿಲ್ಲ ಬಿಡಿ, ಈಗ ನಮ್ಮನೆಗೆ ಬಂದಿದ್ದಾಳಲ್ಲ, ನಾವೆಲ್ಲ ಸೇರಿ ಕನ್ನಡ ಕಲಿಸ್ತೀವಿ. ನಾವೆಲ್ಲ ಸೇರಿಲ್ಲ, ನಾನೊಬ್ಬನೇ ಕಲಿಸ್ತೀನಿ. ಕನ್ನಡ ಕಲಿಸಿ ನಿನ್ ಕಣ್ಣಲ್ಲಿ ನಾನು ಒಬ್ಬನೇ ಕಾಣಬೇಕು, ಹಂಗ್ ಮಾಡ್ತೀನಿ. ಲಕ್ಷ್ಮಿ, ನನ್ ಮಗಳಿದ್ದ ಹಾಗೆ. ತುಂಬಾ ಉಪಕಾರ ಆಯ್ತಮ್ಮ, ನನ್ನ ಭಾರ ಕಡಿಮೆ ಮಾಡಿದ್ರಿ. ನಾನು ನಿನ್ ಬರಲ್ಲ ಚಲಮ್ಮ, ನೀನ್ ಹೇಳ್ತೀನಿ. ಕ್ಷೇಮಂಗ ವೆಳ್ಳಿ ಲಾಭಂಗ ರಾಂಡಿ. ಆಗ್ಲಿ ಆಗ್ಲಿ, ಅಲ್ಲಾಗೆ ಏನಿಲ್ಲ ಪಾಪ, ಹುಡುಗಿಗೆ ನನ್ ಬಿಟ್ಟಿರೋದು ಅಭ್ಯಾಸನೇ ಇಲ್ಲ, ಭಯ ಆಗತ್ತಂತೆ, ನಾನು ಬೇಗ ವಾಪಸ್ ಬರ್ಬೇಕಂತೆ. ನೋಡಮ್ಮ, ಈ ಶಾಂತಾದೇವಿ ಇರೋ ಜಾಗದಲ್ಲಿ ಭಯ ಅನ್ನೋದೇ ಇಲ್ಲ. ಅಮ್ಮ ಇದಾರಲ್ಲಮ್ಮ, ಏನ್ ಹೆದರ್ ಬೇಡ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ ಆಂಟಿ? ಇವತ್ ಲಿಂಗ ಅಮಾವಾಸ್ಯೆ ಅಲ್ವಾ, ಅಮ್ಮ ಹೇಳಿದ್ರು ಅರಿಶಿನ ಕುಂಕುಮ ಇಟ್ಕೊಂಡು ಹೋಗಿ ಬರ್ಬೇಕಂತ. ಖಂಡಿತ ಬರ್ಬೇಕಂಟಿ. ಬರ್ತೀವ ಆಂಟಿ, ಇನ್ನ ತುಂಬಾ ಮನೆಗೆ ಹೋಗ್ಬೇಕು. ಆಯ್ತು ಬಿಟ್ಟ. ಅಮ್ಮ, ಎಂದಕ್ಕೆ ಅಮ್ಮ ಏಡಿಸ್ತಾರೋ? ಪಾಪ ಮಕ್ಕಳು ಅರಿಶಿನ ಕುಂಕುಮ ಕರಿಯಕ್ ಬಂದಿದ್ದಾರೆ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಹೋಗಿ ಹೋಗಿ ನನ್ನನ್ನು ಕರೀತಾ ಇದ್ದಾರೆ. ಭೀಮನ ಅಮಾವಾಸ್ಯ ಅಂತೆ? ಭೀಮನ ಅಮಾವಾಸ್ಯ ಅಂದ್ರೆ ಹೆಣ್ಮಕ್ಳಿಗಿದು ತುಂಬಾ ಶ್ರೇಷ್ಠವಾದ ದಿನ. ಮದುವೆ ಆಗ್ದಲ್ಲ ಇರೋ ಕನ್ಯರು ತಮಗೆ ಭೀಮನಂತ ಗಂಡ ಸಿಗ್ಲಿ ಅಂತ ಪೂಜೆ ಮಾಡ್ತಾರೆ. ಮದುವೆ ಆಗಿರೋ ಹೆಣ್ಮಕ್ಳು ತಮ್ಮ ಗಂಡ 100 ವರ್ಷ ಸುಖವಾಗಿರ್ಲಿ ಅಂತ ಗಂಡನ್ ಪಾದ ತೊಡೆದು ಆಶೀರ್ವಾದ ಪಡಿತಾರೆ. ಅಂತೇ ಮನ ಆಂಧ್ರರು ಭಾರ್ಯ ಭರ್ತ ಕೋಸಂ ಶ್ರಾವಣ ಮಾಸಂಲ ಪೂಜಿಸ್ತಾರೆ. ಭಾರ್ಯ ಭರ್ತ ಕೋಸಂ ಪೂಜಿಸ್ತಾರೆ, ಅಲಾಂಟಿ ಪೂಜೆ ಇದೆ. ಏಳುಕೊಂಡಲ ವಾಡ, ನಾ ಬರ್ತಾ ಎಕ್ಕಡನ್ನ ಈ ರೋಜೇ ವಸ್ತೆ. ನೀವಿದ್ರು ಕಲ್ಸೊಚ್ಚಿ ನೀ ಸನ್ನಿಧಾನಲೋ ಪೂಜ ಚೇಸ್ತಾ. ಲಕ್ಷ್ಮಣ ಭರತ ಬಂದ ಕಣಲೆ, ಭರ್ತ ಬಂದ. ಬಿಡ ಅವನ, ಅವ್ನಿಗೆ ಎಷ್ಟು ದೃಷ್ಟಿ ಆಗಿದೆಯೇನೋ. ಲಕ್ಷ್ಮಿ ಬರ್ತಾ ಬಂದಿದ್ದಾನೆ, ಆರ್ತಿ ತಗೊಂಡ್ ಬಾ.
ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರಿಗೂ ಸೋಲಿಸ್ತೆ ನನಗೆ ಫಸ್ಟ್ ಪ್ರೈಸ್ ಮರ್ಮ ತಿಳಿಯೋದು ಚರ್ಮ ಸುಟ್ಟ ಮೇಲೆನೆ ಅಂತ. ಅಯ್ಯೋ ನಾನೇನು ಹೇಳಿದ್ರೆ ನೀವೇನು ಹೇಳ್ತಿರಲ್ಲ ಗುರುಗಳೇ, ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಕಷ್ಟ ಬಂದ್ಮೇಲೆ ಮನುಷ್ಯನಿಗೆ ಧೈರ್ಯ ಬರೋದು. ನಿನಗೆ ಧೈರ್ಯ ಬರಲಿ ಅಂತಾನೆ ಈ ಮಹತ್ ಕಾರ್ಯ ಮಾಡಿದ್ದು. ಮತ್ತೆ ಮುಂದೆ 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 ಏನಾಗಬೇಕು ಹೇಗಾಗಬೇಕು ಅಂತ ಹೇಳೋಕೆ ನಾನೇನು ಬ್ರಹ್ಮನ? ತಮಾಷೆ ಮಾಡಬೇಡಿ ಗುರುಗಳೇ, ತಮಾಷೆ ಮಾಡೋದು ನನಗೆ ಬೇರೆ ಕೆಲಸ ಇಲ್ವಾ? ಅಯ್ಯೋ ನಾನು ಹೇಳಿದ ಹಾಗಲ್ಲ ಗುರುಗಳೇ, ನನಗೆ ಎಷ್ಟು ಕಷ್ಟ ನೋಡು ಭರತ್. ಏನೇ ಕಷ್ಟ ಇರಲಿ ಅದನ್ನು ಜಯದ ಹೂಮಾಲೆ ಅಂತ ತಿಳ್ಕೊಂಡು ಮುನ್ನುಗ್ಗು, ಏನಾಗ್ತದೋ ನೋಡೇ ಬಿಡೋಣ. ಅಂಥ ವರ್ಸ್ಟ್ ಕ್ರಿಟಿಕಲ್ ಪೊಸಿಷನ್ ಬಂದರೆ ನನಗೆ ಫೋನ್ ಮಾಡು, ನಾನು ಬಂದು ನೋಡ್ತೀನಿ. ಎನಿವೇ ಭರತ್ ಬೆಸ್ಟ್ ಆಫ್ ಲಕ್. ಗುರುಗಳೇ ಗುರುಗಳೇ ಓ ಬೆಸ್ಟ್ ಆಫ್ ಲಕ್ಕು ಇಲ್ಲ, ಈ ವಿಷಯ ನಮ್ಮ ಅಮ್ಮನಿಗೆ ಗೊತ್ತಾಗಿ ನಾನು ಮನೆಯಿಂದನೇ ಕಿಕ್ಕು. ಆ ಪರಮಾತ್ಮಂಗೆ ಗೊತ್ತು. ಅಬ್ಬ ಯಾರು ಕಾಣಿಸ್ತಾ ಇಲ್ಲ, ಹೋಗಾಗಿ ತಪ್ಕೊಂಡ್ಬಿಟ್ರೆ. ಸೂರ್ಯಗೆ ವಯಸ್ಸಾತು ಅಂತ ಕಾಣಿಸುತ್ತೆ, ಅವನು ನಿದ್ದೆ ಬರಲ್ಲ ಅಂತ ನಮಗೂ ನಿದ್ದೆ ಮಾಡಕ್ ಬಿಡಲ್ಲ. ಹಳೆ ಸೂರ್ಯನ್ ಬದಲಾಯಿಸಂತ ಬ್ರಹ್ಮಗೊಂದು ಅರ್ಜಿ. ಅಂದ್ರಮ್ಮಿ ಹಾಗಲ್ಲ, ಅಷ್ಟು ಜೋರಾಗಿ ಒರೆಸ್ಬಾರ್ದು. ಏನಯ್ಯ ಬೆಳಗ್ಗೆ ಬೆಳಗ್ಗೆ ಚಪ್ಪಲಿ ಇದ್ದಾಳೆ ಕಳಾಚಾರ. ಹಾಗಲ್ಲ ಹಾಗಲ್ಲ, ಮೃದುವಾಗಿಗೆ ನಿನ್ನ ಕೋಮಲವಾದ ಕೈಯಿಂದ ಮೆಲ್ಲು ಒರೆಸ್ಬೇಕು. ಜೋರಾಗಿ ಒರೆಸಿದ್ರೆ ನಿನ್ನ ಕೋಮಲವಾದ ಕೈ ನೋವಾಗುತ್ತೆ, ನಿನ್ ರೆಟ್ಟಿಗೂ ನೋವಾಗ್ಬಿಡುತ್ತೆ. ಅಂಟದು ಇಲ್ಲ ಗಿಂಟದು ಇಲ್ಲ. ಅಮ್ಮ ಅಂದ್ರ ಅಮ್ಮಗೆ ಬಟ್ಟನ ನೆಲದಿಂದ ಒರೆಸಿ. ಯಾಕೆ ಏನು ಅಂತ ನನಗೆ ಬೇಕಾಗಿಲ್ಲ, ಇನ್ನೊಂದು ಸಲ ಈ ಮನೇಲಿ ಈ ರೀತಿ ನಡಿಬಾರ್ದು. ಅಮ್ಮ ಅಮ್ಮ ಅಂದ್ರೆ ಅಮ್ಮ ಹೋಗಿ ಕೆಲ್ಸ ನೋಡು. ಗುಜ್ಜಬಾರ್ದು, ಜೋರ ಗುಜ್ಜಿದ್ರೆ ರೆಟ್ಟೆ ನೋವು ಬರುತ್ತೆ. ನೀನೇನ್ ಚತ್ತನಾರ ನನಗೆ ತಿಳಿದು. ಇದೇನಪ್ಪ ತೇಲಾಡೋದು ಗೀಲಾಡೋದು ಅಂತಳೆ ಈಗಲ್ಲ ಹಿಂಗೆ. ಒಬ್ಳೆ ಪೂಜೆ ಮಾಡಿದ್ದಾಳೆ, ಹತ್ರ ಹೋಗಿ ಅವಳು ನಮ್ಮದ್ದು ಆಡ್ತಾ. ಪೂಜೆ ಮಾಡಮ್ಮ. ಮಾಡಿಸ್ತೀನಿ ಮಾಡಿಸ್ತೀನಿ. ಪೂಜೆನ ಮೆತ್ತಕ್ ಮಾಡು, ಇಲ್ಲ ಅಂದ್ರೆ ರಟ್ಟೆ 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 ನೋಯುತ್ತೆ. ನೋವುತ್ತೆ ಅಂದ್ರೆ ನೊಪ್ಪ? ಅಯ್ಯೋ ನೊಪ್ಪ ಉಪ್ಪ ಒಟ್ನಲ್ಲಿ ನನ್ ಮನದಾಳದೊಳಗೆ ಏನೈತೆ ಅಂತ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಗ್ಯಾರಂಟಿ ಆಯ್ತು. ಏಂಟದೇ ಗ್ಯಾರಂಟಿ ಅಂತಾರೆ? ಗ್ಯಾರಂಟಿ ಅಂದ್ರೆ ಇನ್ನು ಗ್ಯಾರಂಟಿ. ನಮಸ್ತೆ ಕಲ್ಯಾಣ. ಲಕ್ಷ್ಮಿ ಹತ್ರ ತಮಗೇನ್ ಕೆಲ್ಸನೋ? ಅದು ಪೂಜೆ ಎಲ್ಲ ಹೇಗ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಓಹ್ ಲೆಕ್ಕ ಬರೋದ್ ಬಿಟ್ಬಿಟ್ರ? ನಿನ್ ಕಾಲಿಗೆ ಬೀಳ್ತೀನಿ, ಫಿಗರ್ ಮುಂದೆ ಮರ್ಯಾದೆ ತೆಗಿಬೇಡ. ನಿನಗ್ ಮರ್ಯಾದೆ ಬೇರೆ ಕೇಳು, ಊರ್ ಹೋಗು ಕಾಡ್ ಬಾ ಅನ್ನೋ ವಯಸ್ಸಲ್ಲಿ ಇವೆಲ್ಲ ಬೇಕಾ? ಚಂದ ಪಾಪಂ ಚಂದ ಪಾಪಂ
ಈ ಹುಡುಗಿ ಈ ಹುಡುಗಿ ಈ ಹುಡುಗಿ ನಮ್ಮ ಮನೆ ಹುಡುಗಿ ಇದ್ದ ಹಾಗೆ ಇದ್ದಾಗಲ್ಲ ನಮ್ಮನೆ ಹುಡುಗಿನೇ ಗೊತ್ತಾಯ್ತಾ ಈಗೇನ್ ಲೆಕ್ಕ ಬರಕ್ಕೆ ಹೋಗ್ತಿರೋ ಇಲ್ಲ ಅಮ್ಮನ ಕರೀಲೋ ಲಕ್ಷ್ಮಿ ಇವತ್ತು ರಾತ್ರಿ ಹಿಂದ್ಗಡೆ ಬಾಗಿಲಿಂದ ಬರ್ತೀನಿ ಏಂಟಿ ಅಯ್ಯೋ ನಾನು ಹಿಂದ್ಗಡೆ ಬಾಗಿಲಿಂದ ಬರ್ತೀನಿ ಎಂದೆ ನಾಕೆ ಅರ್ಥ ಕಾಟ್ಲೆ ಲಕ್ಷ್ಮಿ चंदमामा लाइट ऑफ ಮಾಡ್ಕೊಂಡು ಮಲಿಕೋ ಲಕ್ಷ್ಮಣ ಹೊರಗಡೆ ಲೈಟ್ ಆಫ್ ಮಾಡಿದ್ಯಾ ಏನಯ್ಯ ಬತ್ತಿ ಸ್ವಾಮಿಗೆ ಬತ್ತಿ ಇಡಕ್ಕೆ ಬಂದಿದ್ಯಾ ಸೋಮಕಿರಣ್ಣ ನಾ ಬತ್ತಿ ಹಿಡಿದು ಬಿಟ್ ಮ್ಯಾಕೆ ಇಲ್ಲಿ ಬಂದಿದ್ದು ಆ ಅಂದ್ರೆ ಅಂದ್ರೆ ಬತ್ತಿ ಇಟ್ಟು ಇಟ್ಟು ಎಲ್ಲರ ಕೈಲಿ ಓಡಿಸ್ಕೊಂಡು ಓಡಿಸ್ಕೊಂಡು ಸಾಕಾಗಿ ಹೋಯ್ತು ಅದಕ್ಕೆಯ ಐಡಿಯಾ ಕೊಟ್ಟು ಕಮಾಯಿ ಮಾಡ್ಕೊಳ್ಳ ಅಂತ ಪ್ಲಾನ್ ಮಾಡ್ಕೊಂಡೆ ಅಂದ್ರೆ ಅಂದ್ರೆ ಹೇಳ್ತೀನಿ ಕೇಳು ಅಳ್ಳಿ ಒಳಗೆ ಈ ಐಡಿಯಾ ಕೊಟ್ರೆ ವರ್ಕೌಟ್ ಆಗಕಿಲ್ಲ ಅಂತ ಟಾಟೆ ಕಡಿಕ ಹೊಂಟೆ ಏನ್ ಬತ್ತಿ ಬಸವ ಅಳ್ಳಿಯಿಂದ ಬತ್ತಿ ಇಡಕ್ಕೆ ಪ್ಯಾಟೆಗೆ ಬಂದ್ಬಿಟ್ಟಿದ್ಯಾ ಇಲ್ಲಪ್ಪ ಇತ್ತೀಚೆಗೆ ನಮ್ಮ ಬತ್ತಿ ಇಡದೆ ಬಿಟ್ಬಿಟ್ಟಿದ್ದೀನಿ ಅಣ್ಣ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಏನ್ಲ ನಾನು ಇತ್ತೀಚೆಗೆ ಬತ್ತಿ ಇಡದೆ ಬಿಟ್ಬಿಟ್ಟು ಐಡಿಯಾ ಕೊಡಕ್ಕೆ ಶುರು ಮಾಡ್ಬಿಟ್ಟಿದ್ರಿ ಐಡಿಯಾ ಬತ್ತಿ ಎರಡು ಒಂದೇಯ ಎರಡು ಒಂದೇಯ ಹೋಗ್ಲಿ ಬಿಡಣ್ಣ ಅಣ್ಣ ನೀ ನಮ್ಮ ಅಳ್ಳಿಲಿ ಇದ್ದಾಗ ಜಗಲ ಮೇಲೆ ಕುಂತ್ಕೊಂತಿದ್ದೆ ಅದೇ ಡಬ್ಬಾ ಮಾಡಿಕೊಂಡು ಬಂದವರಿಗೆಲ್ಲ ಕಟಿಂಗ್ ಮಾಡ್ತಿದ್ದೆ ಕೆರಿತಿದ್ದೆ ಪೋಡ್ಕಾಸ್ಟ್ ನಿಸ್ಕೊಂತಿದ್ದೆ ಇದ್ಕಿದ್ದಂಗೆ ಅಸಂಗ ಹೋಗ್ಬಿಟ್ಟೆ ಅಲ್ಲಿ ಹೋಗಿ ಬಂದ ಮ್ಯಾಕೆ ಈಗ ಪ್ಯಾಟೆ ಸೇರ್ಕೊಂಬಿಟ್ಟಿದ್ಯಾ ಅಡೋ ಯಾಪಾಟಿ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಅಡೋ ಕಲೆಕ್ಷನ್ ಜೋರಣ್ಣ ಏನ್ ಕಲೆಕ್ಷನ್ ಏನೋ ಯಾಕಣ್ಣ ಅದೇನೋ ಹೇಳ್ತಾರಲ್ಲ ಇದ್ದದನ್ನೆಲ್ಲ ಕಳ್ಕೊಂಡು ಸಿದ್ದಪ್ಪನ್ಗೆ ತೆಂಗಿನಕಾಯಿ ಒತ್ಕೊಂಡು ಹೋದ್ರು ಅನ್ನಂಗ ಆಗ್ಬಿಟ್ಟೈತೆ ಇದ್ ಬಂಡವಾಳನೆಲ್ಲ ಇದಕ್ಕೆ ಸುರಿದು ಕುತ್ತಿಗೆ ಗಂಟೆ ಬಂದ್ಬಿಟ್ಟೈತೆ ಕಳ್ಳ ಅಯ್ಯಯ್ಯೋ ಅಪ್ಸೆಟ್ ಆಗಬೇಡಣ್ಣ ನಿಮ್ಮಂತ ಅಪ್ಸೆಟ್ ಆಗೋರಿಗೆ ಸೆಟಪ್ ಆಗೋ ಐಡಿಯಾ ಕೊಡಕ್ಕೆ ಈ ಬುತ್ತಿ ಬಸವ ಇರೋದು ಏನ್ಲ ಅದು ಸೆಟಪ್ ಅಣ್ಣ ನನ್ನತ್ರ ಒಂದು ಹೊಸ ಐಡಿಯಾ ಐತೆ ಹೇಳ್ತೀರಿ ಹೇಳ್ತೀರಿ ನೋಡೋಣ ನಿನ್ನ ಅಂಗಡಿ ಮುಂದೆಗಡೆ ಒಂದು ಬೋರ್ಡ್ ತಕ್ಕ ಬಂದ್ಬಿಟ್ಟು ವಿಶೇಷ ರಿಯಾಯಿತಿ ಅಂತ ಹೇಳಿ ದಪ್ಪ ಅಕ್ಷರದಲ್ಲಿ ಬರೆಸ್ಬಿಡು ಬರೆಸ್ಬಿಟ್ಟು ಅದ್ರ ಕೆಳಗಡೆ ಕಟಿಂಗ್ ಮಾಡಿಸ್ಕೊಂಡವ್ರಿಗೆ ಸೇವಿಂಗ್ ಫ್ರೀ ಅಂತ ಹಾಕ್ಸ್ಬಿಡು ನೋಡೋಣ ಜನ ಐಡಿಯಾ ಚೆನ್ನಾಗಿದೆ ಕಟಿಂಗ್ ಮಾಡಿಸಿದವ್ರಿಗೆ ಸೇವಿಂಗ್ ಫ್ರೀ ಬರೀ ಸೇವಿಂಗ್ ಮಾಡಿಸಿದವ್ರು ಏನ್ ಫ್ರೀ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಇಷ್ಟೇ ಕಣ್ಣಣ್ಣ ಅಲ್ಲ ಕಣ್ಣಣ್ಣ ಬತ್ತಿ ಇಟ್ರೆ ಹೊಡಿತಾರೆ ಐಡಿಯಾ ಕೊಟ್ರೆ ಜಡಿತಾರೆ ನನ್ನ ಹಣೆ ಬರ್ಕ ಹೊಣೆ ಯಾರಣ್ಣ ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ದೂರದಿಂದ ಸ್ವಾಮಿಗಳು ಬಂದವ್ರು ಅಂತ ಹೇಳಿದ್ರು ನಾನು ಮುಂದ್ ಕ್ಯೂನ್ ಆಯ್ತೀನಿ ಯಾವ ಕೆಲಸ ಮಾಡಿದ್ರು ಉದ್ಧಾರ ಆಯ್ತೀನಿ ಅಂತ ಕೇಳ್ಕೊಂಡು ಹೋಗಿ ಬಂದೆ ಹರಿ ಹೋ ಹರಿ ಹೋ ನಿಮ್ಮ ಕಷ್ಟ ಕೋಟನೆಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ದೇವದೂತರಾದ ನನ್ನಲ್ಲಿ ನಿವೇದಿಸಿಕೊಳ್ಳಬಹುದು ಚಿಟಿಕೆ ಭಸ್ಮ ನೀಡುವುದರ ಮೂಲಕ ನಿಮ್ಮ ಕಷ್ಟಗಳನ್ನು ಆ ಪರಮಾತ್ಮನಲ್ಲಿ ನಿವೇದಿಸಿಕೊಳ್ಳುತ್ತೇನೆ ಅವರವರ ಮನೋಬಲವಿದ್ದಂತೆ ಅವು ನಿವಾರಣೆಯಾಗುವವು ಹರಿ ಹೋ ಹರಿ ಓ ಗುರುದೇವ ಹೇಳಿ ನಾನು ಅಸ್ಸಾಮಿ ಈಗ ಪರದೆ ಇಳಿಯೋ ಆಯ್ತು ಮುಂದೆ ಬನ್ನಿ ಏನ್ ಒಳಗೆ ಕಳ್ಕೊಂಡ್ಬಿಟ್ರು
ಅದೃಷ್ಟವಂತರು ಮಾತ್ರ ಒಳಗೆ ಕೇಳ್ಕಂತಾರಂತೆ. ಹೌದಾ? ನನ್ನ ಎಳ್ಕೋಬೋದ? ಅವ್ರು ಎಳ್ಕಂತಿದ್ರೆ ಅವನ್ ಎಳ್ಕಂತಾನೆ. ಎಲ್ಲ ಮರ್ ತಿಳ್ಗ ಬಂದ್ರೆ ಮತ್ತ ಅಸಮಿ ಅಂತೀಯ? ನಿಜ ಹೇಳು, ಯಾಕೆ ಬಂದಿದ್ಯಾ? ನಾನು ಅಸಮಿ. ನಿಜ ಹೇಳು, ಯಾಕೆ ಬಂದಿದ್ಯಾ? ಅಸಮಿನ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಸ್ವಾಮಿ. ಅಷ್ಟೆಯೋ? ಅಯ್ಯೋ, ಇವನು ಬಹಳ ಅದೃಷ್ಟಶಾಲಿ ಎಂದು ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹರಿಓಂ ಹರಿಓಂ. ನಮಸ್ತೆ ಮಹಾಪ್ರಭು, ನಮಸ್ತೆ. ಮನುಜ, ನಿನ್ನ ಅಂತರಂಗದಲ್ಲಿರುವ ನೋವನ್ನು ಎಲ್ಲರೆದುರಿಗೂ ನಮ್ಮಲ್ಲಿ ಭಿನ್ನವಿಸಿಕೊಳ್ಳಲು ನಿನಗೆ ಆಗುತ್ತಿಲ್ಲ. ಹೌದು. ಹಾಗೆ ಅಂತರಂಗದಲ್ಲಿರುವ ಆಕಾಂಕ್ಷೆಗಳನ್ನು ತಡೆದುಕೊಳ್ಳಲೂ ಆಗುತ್ತಿಲ್ಲ ಅಲ್ಲವೇ? ಹೌದು ಮಹಾಪ್ರಭು, ಹೌದು. ನಿನ್ನ ಹೆಸರು ನಮಸ್ತೆ ಎಂದು ಅಲ್ಲವೇ? ಹೌದು ಮಹಾಪ್ರಭು, ಹೌದು. ಇದು ತಮಗ್ಯಾಗೆ ಗೊತ್ತು ಮಹಾಪ್ರಭು? ಮೂರ್ಖ, ನಮಗೆ ಪ್ರತಿ ಪ್ರಶ್ನೆ ಕೇಳಬೇಯಾ? ಇಲ್ಲ ಮಹಾಪ್ರಭು, ಕ್ಷಮಿಸಿ. ನಾವು ಹೇಳಿದಂತೆ ಮಾತ್ರ ನೀನು ಕೇಳಬೇಕು. ಆಯ್ತು ಮಹಾಪ್ರಭು. ಮನೆಗೆ ಒಂದು ಆಂಧ್ರ ಕನ್ಯೆ ಬಂದಿರುವಳು. ಹೌದು ಮಹಾಪ್ರಭು. ಅವಳ ಮೇಲೆ ನೀನು ಅನುರಕ್ತನಾಗಿರುವೆ ಅಲ್ಲವೇ? ಹೌದು ಮಹಾಪ್ರಭು. ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ನಿನಗೆ ಯಾರು ಯಾರು ಗೊತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತು. ಅನಂತರ ಅಂಬರೀಷ್ ಅವರು ಗೊತ್ತು. ಅನಂತರ ವಿಷ್ಣುವರ್ಧನ್ ಅವರು ಗೊತ್ತು. ಕರಾಟೆ ಕಿಂಗ್ ಶಂಕರ್ನ ಗೊತ್ತಿಲ್ಲವೇ? ಅವರಂತೆ ನೀನು ಯುಗಳ ಗೀತೆಗಳನ್ನು ಹಾಡಿ ಅವಳ ಮನಸ್ಸನ್ನು ಒಲಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ದಿನಾ ಅವಳ ಹೆಸರಿನಲ್ಲಿ ಕೊರಗಿ ಕೊರಗಿ ಕೃಶವಾಗಿ ಬೆಂಡಾಗಿ ಒಂದು ದಿನ ಬೇವರ್ಸಿಯಂತೆ ಸತ್ತು ಹೋಗುವೆ. ತೆಗೆದುಕೋ ಈ ಪೂಜಾ ಭಸ್ಮವನ್ನು. ದಿನಕ್ಕೆ ಮೂರು ಬಾರಿ ಬೈಗೆಲ್ಲ ಲೇಪಿಸಿಕೊಂಡು ರಾತ್ರಿ ಮಲಗುವಾಗ ನಿರ್ವಾಣದಲ್ಲಿ ಮಲಗಬೇಕು. ಹರಿ ಓಂ. ತಮ್ಮ ಚಿತ್ತ ಪ್ರಭು. ಹೋಗು. ಆಯ್ತು ಪ್ರಭು. ಶುಭಮಸ್ತು. ಲಕ್ಷ್ಮಿ. ಏಂಟದಿ ಲಕ್ಷ್ಮಿ? ಅಮ್ಮ ಎಲ್ಲಿ? ಏಂಟಿ ಅಮ್ಮ ಎಲ್ಲಿ? ಅಮ್ಮನ ಸ್ನಾನಕ್ಕೆ ಬೆಳ್ಳರ. ಅಮ್ಮ ಸ್ನಾನಕ್ಕೆ ಹೋಗವ್ರಿ ಅಂದ್ರೆ ಒಂದು ಗಂಟೆ ಆಗುತ್ತೆ. ಅಷ್ಟರಲ್ಲಿ ಉಳ್ಳ ಡೀಲ್ ಮಾಡ್ಬಿಡ್ಬೇಕು. ಆ ಸ್ವಾಮಿ ಹೇಳ್ದಂಗೆ ಮೊದ್ಲು ವಿಷ್ಣು ವರ್ಧನ್. ಏನಿಲ್ಲ, ಒಂದ್ ನಿಮಿಷ. ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ನೆಕ್ಸ್ಟ್ ಶಂಕರ್ನ. ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನೆಕ್ಸ್ಟ್ ಅಂಬರೀಷ್. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಗೆಳತಿಯ ತಾಳೆನು ಈ ಚಳಿಯ ಆಹಾ, ನಡುಗುವ ತುಟಿಯ ನೋಡಿದೆಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ, ನಾನು ಆನಂದವ ನೀಡುವೆ ಉಲ್ಲಾಸದಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡು ಲಕ್ಷ್ಮಿ, ನನ್ನಿಂದ ನಿಂಗೆ ಎಷ್ಟು ತೊಂದ್ರೆ. ಎಂದ ಕಂಡೆ ಎಲ್ಲ ಚಪ್ತಾರೋ, ಮನೆ ತಲರಾತ್ಲ ಎಲ್ಲ ರಾಸಿಂದು ಎಲ್ಲ ಜರುಗ್ತಂದೆ, ಬಾಧೆ ಪಡಿ ಏನ್ ಪ್ರಯೋಜನ? ಬಾಧೆ ಪಡೋದು ಅಂದ್ರೆ ಏನು? ನಮ್ಮ ಮನೇಲಿ ಹೇಗಾದ್ರೂ ಮಾಡಿ ನಾ ಇಬ್ರು ಒಂದಾಗೋಣ ಅಂದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಕಾಯ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಯಾರು ಇಲ್ಲ, ನಾವ್ ಹಾಕೊಂಡಿರೋ ಪ್ಲಾನು ಸಕ್ಸಸ್ ಲಕ್ಷ್ಮಿ, ಸಕ್ಸಸ್. ಅಯ್ಯೋ, ಮೋದಿಯ ಪಿಶಾಚಿಂದ್ರೆ ಬಂದೇ ಗವಾಕ್ಷಿಲೆ ಅಂತ ಬಂದ್ಬಿಟ್ನಲ್ಲ. ಲಕ್ಷ್ಮಿ. ಲೇ ಮೂರ್ಖ, ಒಂಟಿ ಹೆಣ್ಣಿರ್ಬೇಕಾದ್ರೆ ಅದು ಇಷ್ಟೊತ್ತಿನಲ್ಲಿ ಮಲ್ಗೆ ಹೂ ಹಿಡ್ಕೊಂಡು ಒಬ್ನೇ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೇ ಆ ಕಡೆ ಈ ಕಡೆ ಏನೋ ತಿರುಗಿ ತಿರುಗಿ ನೋಡ್ತೀಯಾ? ನಾನು ಹೇಳ್ದಂಗೆ ಕೇಳು, ಹಿಂದಕ್ಕೆ ತಿರುಗೋ.
ಲೇ ಮುದಿಯಾ, ಹರೇ ದುಡ್ಗಿ ಬೇಕಾ ನಿನ್ಗುನು? ಆಹಾ ಹಾ ಹಾ, ಮೈಸೂರು ಪಾಕ್ ಹಿಡ್ಕೊಂಡು ಒಬ್ಬನೇ ಬರ್ತಾ ಇದೀನಿ ಅನ್ಕೊಂಡಿದ್ಯಾ? ಹಿಂದಕ್ಕೆ ತಿರುಗ್ ನೋಡು, ಏನ್ ಯೋಚನೆ ಮಾಡ್ತಾ ಇದೀಯಾ? ತಿರುಗು. ಲಕ್ಷ್ಮಿ, ಲಕ್ಷ್ಮಿ. ಏಮ್ ತಿಂಡಿ ಪಿಲ್ಚಾರಾ? ಉಳುಚಾರು, ಉಳುಚಾರು ಇಲ್ಲ, ಸಾಂಬಾರು ಇಲ್ಲ. ನೀವಂತನಾರು? ಏನು ಇಲ್ಲ. ಯಾಕೋ ತುಂಬಾ ತಲೆನೋವ್ತಾ ಇದೆ. ಹಂಗೆ ಇಲ್ಲೂ ನೋವ್ತಾ ಇದೆ. ಸ್ವಲ್ಪ ಅಮೃತ ಅಂಜನ ಹಚ್ತೀಯ ಇಲ್ಲಿಗೆ? ಇಲ್ಲಿಗೆ ಅಮೃತ ಅಂಜನ. ಎಕ್ಕಡಂಡಿ ಇಕ್ಕಡ ಇಕ್ಕಡನಪ್ಪ. ಯಾವ ನನ್ನ ಮಕ್ಕಳ ಸ್ವರ್ಗ ಮೇಲಿದೆ ಅಂತ ಇಲ್ಲೇ ಪಕ್ಕದಲ್ಲ ಇದೆಯಲ್ಲಪ್ಪ. ನಮಸ್ತೆ ಮಹಾಸ್ವಾಮಿ. ಶುಭಮಸ್ತು. ಮನುಜ, ನಿಮ್ಮ ಮನೆಯಲ್ಲಿ ನೆಲೆಸಿರುವ ಓರ್ವ ಆಂಧ್ರ ಕನ್ಯೆಯ ಹೃದಯವನ್ನು ಸೂರೆಗೊಳ್ಳಲು ನಮ್ಮಲ್ಲಿ ಭಸ್ಮವನ್ನು ಬಯಸಿ ಇಲ್ಲಿಗೆ ಬಂದಿರುವೆ ಅಲ್ಲವೇ? ಹೌದು ಮಹಾಸ್ವಾಮಿ. ಎಡಗೈಯನ್ನು ಮುಂದೆ ಚಾಚು. ಗಂಡಸರಿಗೆ ಬಲಗೈ ಶ್ರೇಷ್ಠ ಅಂತಾರೆ, ನೀವು ಎಡಗೈ ಕೇಳ್ತಿದ್ದೀರಾ? ಮುಚ್ಚಬಾಯಿ ಮೂರ್ಖ. ಶಾಸ್ತ್ರಗಳನ್ನೇ ಅಶಾಸ್ತ್ರಗಳನ್ನಾಗಿ ಮಾಡಿ ನಮ್ಮ ಶಸ್ತ್ರಾಸ್ತ್ರಗಳನ್ನಾಗಿ ಮಾಡಿಕೊಂಡಿರುವ ನಮಗೆ ಎದುರುತ್ತರವನ್ನು ನೀಡುವೆಯಾ ಪರಮ ಮೂರ್ಖ? ಕ್ಷಮಿಸಿ ಮಹಾಸ್ವಾಮಿ. ಎಲ್ಲೋ ನೋಡಿದಂಗಿದೆಯಲ್ಲ. ಎಲ್ಲಿ? ಎಲ್ಲೋ ನೋಡಿದ್ರು ಸ್ವಾಮಿ. ನಿಮ್ಮನ್ನ ಹಿಮಾಲಯದ ತಪ್ಪಲಲ್ಲಿ ನೋಡಿರಲು ಸಾಧ್ಯ. ಬೆಲ್ಲಕ್ಕೆ ಮಾತಾಡು ಲಚ್ಚ. ಏನ್ ಮಾಮ ಸ್ವಾಮಿ ಗಿಟ್ಟಪ್ಪಲೆ, ಅದು ಈ ವೇಷ ಯಾಕೆ ಬಂತು ಅಂದ್ರೆ ಲಚ್ಚ, ಅದು ಹಿಂಗಾಯ್ತು. ಅದೇ ನಾನು ನೆನ್ನೆ ಬಂದಿದ್ನಲ್ಲ, ಅಸ್ಸಾಮಿ ಲೆಟ್ರು. ಓ ದಟ್ ಅಸ್ಸಾಮಿ ಲಚ್ಚ. ಯಾ ಲುಕ್ ಮಿಸ್ಟರ್, ಅಸ್ಸಾಮಿ ಭಾಷೆ ಕಲಿಯೋದು ನಿಮ್ಮ ಅರ್ಜೆಂಟ್ಗೆ ಅಷ್ಟು ಈಸಿ ಅಲ್ಲ. ಯು ಡೂ ಒನ್ ಥಿಂಗ್, ಲೆಟರ್ ನಂಗೆ ಕೊಡಿ, ನಾನು ನಿಮಗೆ ಓದ್ ಹೇಳ್ತೀನಿ. ಓಕೆ. ಏನಂದೆ? ಐ ಮ್ಯಾನ್, ಓ ನೋ ನೋ, ವಾಟ್ ಆರ್ ಯು ಡೂಯಿಂಗ್? ಅಸ್ಸಾಮಿ ಲೆಟ್ರ್ ಕೊಡ್ತೀನಿ, ಅದನ್ನು ಓದ್ಬಿಟ್ಟು ನನ್ನ ಹಿಡ್ಕೊಂಡು ಒಡೆದು ಬಿಡ್ಬೇಡಿ, ಬೇಕಿದ್ರೆ ಶೂಟ್ ಮಾಡ್ಬಿಡಿ. ಈ ಡವಲ್ ಅಪ್ ಬೇಡ. ಫಸ್ಟ್ ಯು ಗಿವ್ ಮಿ ದಟ್ ಲೆಟರ್, ಅದರ್ವೈಸ್ ಐ ವಿಲ್ ಶೋ ಟು ಬ್ಲಡಿ. ಸಾಹಿತ್ಯ ಇಲ್ಲ ಲೆಟರ್ ಕೊಡ್ತೀಯಾ? ಇದು ನನ್ನ ಕರುಣಾಜನಕವಾದ ಕತೆ ಲಚ್ಚ. ಕೊನೆಗೆ ನನ್ನ ಹೆಂಡತಿ ಯಾರಿಗೂ ಹೇಳ್ದೆ ಕೇಳ್ದೆ ತನ್ನ ತವ್ರ ಮನೆಗೆ ಹೊರಟು ನಾನು ಅವಳನ್ನ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಅವ್ರ ಅಣ್ಣಿರು ನನ್ನ ಮಕ್ಳು ಒಬ್ಬೊಬ್ಬನು ಕೈಲಿ ಚಾಕು ಚೈನು ಚೂರಿ ಹಿಡ್ಕೊಂಡು ನನ್ನ ಓಡಿಸ್ಬಿಟ್ರು. ನಮ್ಮನೆಗ್ ಬರಲ್ಲ ಅಂದ್ರೆ ನಿಮ್ಮ ಅಮ್ಮನ ಕಾಟ ಗೊತ್ತಲ್ಲ. ದುರ್ವಾಸ ಮನಿ ಹೆಂಡತಿ, ಛೆ, ಈ ಕಡೆ ಬದುಕೋಕು ಆಗದೆ ಈ ಕಡೆ ಸಾಯೋಕು ಆಗದೆ ಸನ್ಯಾಸಿ ಆಗ್ಬಿಡೋಣ ಅಂತ ನೋಡಿದೆ. ಯಾಕೋ ಅದು ವರ್ಕೌಟ್ ಆಗ್ಲಿಲ್ಲ. ಈ ಮಾಡ್ರನ್ ಸನ್ಯಾಸಿ ವೇಷದಲ್ಲಿ ರಾತ್ರಿ ಆಯ್ತು ಅಂದ್ರೆ ಸುಖವಾಗಿದ್ದೀನಿ. ಆದ್ರೆ ಇನ್ನೇನ್ ಡೆವಲಪ್ ಆಗ್ತಾ ಇರೋ ಸಮೀಕ್ ನೀನ್ ಬಂದು ಪಬ್ಲಿಕ್ ಮಾಡಿ ಬೋಲ್ಟು ನಟ್ಟು ಎಲ್ಲ ಲೂಸ್ ಮಾಡ್ಬಿಟ್ಟು ಯಾವ್ದಾರ ಶೆಡ್ಡಿಗೆ ತಳ್ಬಿಡ್ಬೇಡ. ಈಗ ನಿನ್ ವಿಷಯಕ್ಕೆ ಬರ್ತೀನಿ. ಆಂಧ್ರ ಹುಡುಗಿ ನಿನ್ ಒಲಿಲೇಬೇಕು ಅನ್ನೋ ಆಗಿದ್ರೆ ಮುಖ್ಯವಾಗಿ ನೀನ್ ತಲೆ ಕಲ್ತ್ಕೋಬೇಕು. ಹೆಂಗ್ ಕಲಿಯೋದು? ನಾನ್ ನಿನಗೆ ಮೂರೇ ಮೂರು ಶಬ್ದನ ಹೇಳ್ಕೊಡ್ತೀನಿ. ಅದೇನು ಅಂದ್ರೆ
ದಾರಾ ಅಂದ್ರೆ ಬಾರು ಅಂತ, ಯಕ್ಕಡ ಅಂದ್ರೆ ಎಲ್ಲಿಗೆ, ಪಂಪು ಅಂದ್ರೆ ಕಳಿಸು. ನಾನ್ ಪ್ರೀತಿ ಮಾಡ್ತೀನಿ ಅನ್ನಕ್ಕೆ? ಅದನ್ನ ಪಂಡಿತೋತ್ತಮರ ಹತ್ರ ತೆಲುಗು ಬರೋರ ಹತ್ರ ನೀನ್ ತಿಳ್ಕೋಬಹುದು, ಇಲ್ಲ ಕಲ್ತ್ಕೋಬಹುದು. ಅದಷ್ಟು ನೀನ್ ಮಾಡ್ದೆ ಅಂದ್ರೆ ನಿನ್ಗೋಸ್ಕರ ಪ್ರಾಣಕಾಂತೆ ನಾನ್ ತೆಲುಗು ಕಲಿತಾ ಇದ್ದೀನಿ ಅಂದ್ರೆ ಆಹಾ, ಇವ್ ನನ್ನ ಸಾಕ್ತಾನೆ ಅಂತ ಹೇಳಿ ಅವಳು ನಿನ್ನ ಪ್ರೀತಿ ಮಾಡ್ತಾಳೆ. ಈಗ್ಲೂ ಕಲಿತಿ ಮಾಮ. ಏಯ್ ಹೋಗೋನ್ ಹೋಗ್ತೀಯಾ ಜೋಬು ಕೈಯಾಕ್ ಹೋಗು. ಏಯ್ ನನ್ ಜೋಬ್ ಅಲ್ಲ ಹೋಗ್ಬೇಕಪ್ಪ ನಿನ್ ಜೋಬ್ಗೆ. ಯಾಕೆ ಯಾಕ ಐಡಿಯಾ ಕೊಟ್ಟಲ್ಲ ಮಗನೇ? ಯಕ್ಕಡ ಪಪ್ಪು ಪಪ್ಪು ಚೆನ್ನಾಗಿದ್ದೀರಾ? ಇಲ್ಲ. ಯಾಕೆ? ಯಾಕೆ ಹೇಳ್ಬೇಕು? ನೀವು ಹೇಳಿದ್ರು ಪರವಾಗಿಲ್ಲ, ನಾನ್ ಕೇಳಿದ್ದಕ್ಕೆ ನೀವು ಏನ್ ಹೇಳ್ತಿರೋ ಅಂತ ಒಂದ್ ಟೆನ್ಷನ್. ಟೆನ್ಷನ್? ಅದು ಯಾಕೆ ಗೋವಿಂದ? ಅದು ತೆಗ್ಯ. ಆಯ್ತು, ನಾನ್ ಕೇಳೋದನ್ನ ನೀ ಯಾರಿಗೂ ಹೇಳಲ್ಲ ಅಂದ್ರೆ ಕೇಳ್ತೀನಿ. ನೀನ್ ಕೇಳಿದ್ದನ್ನ ನಾನ್ ಯಾರಿಗೂ ಹೇಳಲ್ಲ. ಅಪ್ಪ, ತಂದೆ, ಸ್ವಾಮಿ, ಸದ್ಗುರುನಾಥ, ಅಮರನಾಥ, ಇವರೆಲ್ಲ ಯಾರು ಗೋವಿಂದ? ನಮ್ಮ ಅಪ್ಪನ ತಂಗಿ ಸೊಸೆ, ಸೊಸೆ ಸೊಸೆ ಗಂಡನ್ ತಮ್ಮ, ತಮ್ಮ ತಮ್ಮನ ಮಗ ಅಪ್ಪಯ್ಯ. ಅಪ್ಪಯ್ಯ ಅವನ ಮೊಮ್ಮಗಳ ಗಂಡನ ಹೆಂಡತಿ ಸ್ನೇಹಿತ. ಅಯ್ಯೋ ಅಪ್ಪ, ಏನ್ ಚಪ್ತವನು? ಟೆನ್ಷನ್ ಆಗ್ಬೇಡಿ, ನಾನೇನ್ ಹೇಳ್ದೆ ಅಂತ ಆಮೇಲೆ ಹೇಳ್ತೀನಿ, ಮೊದ್ಲು ನಾನು ಕೇಳೋದಕ್ಕೆ ಉತ್ತರ ಕೊಡಿ. ಚಪ್ಪು ಗೋವಿಂದ, ನಾನು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಅದೆಲ್ಲ ಬೇಡ ಗೋವಿಂದ. ಚಪ್ಪು ಗೋವಿಂದ. ಗುರು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ತೆಲುಗಲ್ಲಿ ಹೆಂಗ ಹೇಳೋದು? ಅಂತೇನಾ, ನೇನು ನಿನ್ನು ಚಾಲಾ ಪ್ರೇಮಿಸ್ತುನ್ನಾನು. ನೇನು ನಿನ್ನು ಚಾಲಾ ಪ್ರೇಮಿಸ್ತುನ್ನಾನು. ಕರೆಕ್ಟಾ? ಸೂಪರ್ ಗೋವಿಂದ. ನಿನ್ನು ನೇನು ಚಾಲಾ ಪ್ರೇಮಿಸ್ತುನ್ನಾನು. ನಿನ್ನು ನೇನು ಚಾಲಾ ಏನ್ ಲಕ್ಷ್ಮಣ, ಟ್ರ್ಯಾಕ್ಟರ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ಯಾ? ನಿನ್ನು ನೇನು ಚಾಲಾ ಪ್ರೇಮಿಸ್ತುನ್ನಾನು. ನಿನ್ನು ನೇನು ಚಾಲಾ ಪ್ರೇಮಿಸ್ತುನ್ನಾನು. ಏನ್ ಲಕ್ಷ್ಮಣ, ಒಬ್ನೇ ಮಾತಾಡ್ಕೊಂಡು ಹೋಗ್ತಿದ್ಯಾ ಭಾವನವ? ನಿನ್ನು ನೇನು ಚಾಲಾ ಪ್ರೇಮಿಸ್ತುನ್ನಾನು. ನೇನು ನಿನ್ನು ಚಾಲಾ ಪ್ರೇಮಿಸ್ತುನ್ನಾನು. ನೇನು ನಿನ್ನು ಚಾಲಾ ಪ್ರೇಮಿಸ್ತುನ್ನಾನು. ನೇನು ಲಕ್ಷ್ಮಿ, ನೇನು ನಿನ್ನು ಚೆಲ್ಲಿಗಾ ಪ್ರೇಮಿಸ್ತುನ್ನಾನು. ಈ ಊರ್ಲೇ ನಾಕ ಕನ್ನಯ್ಯ ದೊರಕಿಂದೆ, ಚಾಲಾ ಸಂತೋಷಂಗಾ ಉಂದೆ ಅನಯ್ಯ. ಲಕ್ಷ್ಮಿ, ಏನಿದು? ಇವರು ನನ್ನ ಚೆಲ್ಲಿಲಾಗ ಪ್ರೇಮಿಸ್ತುನ್ನಾರಂಟ. ಏನು ಹಾಗಂದ್ರೆ? ಅಂದ್ರೆ ನೀನು ಇವಳನ್ನ ತಂಗಿ ತರ ಪ್ರೀತಿಸ್ತೀಯ? ಬೇರೆ ನಾ ಏನೇನೋ ಹೇಳ್ತಾ ಇದ್ದೀನಿ ಅನ್ನಯ್ಯ. ಏನಿದೆ ಅನ್ನಯ್ಯ? ನಮಸ್ಕಾರ ರತ್ನಮ್ಮ ಅವರಿಗೆ. ನಮಸ್ಕಾರ ಮೇಷ್ರೆ, ಚೆನ್ನಾಗಿದ್ದೀರಾ? ಕೂತ್ಕೊಂಡಿದ್ದೀರಿ? ಚೆನ್ನಾಗಿದ್ದೀವಿ. ಏನ್ ಇಷ್ಟು ದೂರ ನೋಡಿ ಹೋಗೋಣ ಅಂತ ಬಂದೆ. ಸಂತೋಷ. ನಮಸ್ಕಾರ ನರಸಿಂಹ ಗಾರು, ಬಾಗುನ್ನಾರ? ನಮಸ್ಕಾರ ಬಂಡಿ, ಬಾಗುನ್ನಾನು. ಅವನಂಟಿ, ಆ ರೋಜು ನಾ ಚೆಲ್ಲಲ್ಲಿ ತೀಸ್ಕೊಂಡು ಹೇಳಾರೇ ఏమో కబుర్ చేస్తాము, మంగళవాద్యాలు, మంచి రోజు, ఆహ్వానము అని చెప్పారే, ఇంకా మంచి రోజు దొరకలేదా మీకు? అంద్రే అవరు ఇన్ను ఏను మాడే ఇల్వా, కరదే ఇల్వా, లేదు లేదు పారస్లే ఇల్వా? అయ్యో దేవరే, నా ఇష్టొత్తికి ఎలా ఆగోగిరుతే అనుకుండే, కాగదాను బర్దిల్వా? మిస్టే కాగద బరీతా ఇదాలే, కాగద ఓదద్రే అవళ్ళు నోడదాగ ఆగుతా, అదికే నాను నరసింహ హోగి ಅವ್ಳು ನೋಡ್ಕೊಂಡ್ ಬರೋಣ ಅಂತ ಆಸೆ ಪಡ್ತಾ ಇದ್ದೀವಿ. ನೀವು ನಮ್ ಜೊತೆಲಿ ಬಂದ್ರೆ ತುಂಬಾ ಉಪಕಾರ ಮಾಡಿ. ನಾನು ಇವತ್ತೇ ಹೋಗ್ತಿದ್ದೀನಿ. ಅವ್ರು ನಿಮ್ಮನ್ನ ಇನ್ನು ಕರ್ದಿಲ್ಲ, ಅದು ನನಗ ಮಾಡಿದ ಅವಮಾನ ಅಂತ ಅವ್ರನ್ನ ಚೆನ್ನಾಗಿ ಬೈದು ತಕ್ಷಣ ಕರ್ಸ್ಕೊಳ್ಳಿ ಅಂತ ಹೇಳ್ತೇನೆ. ನಾನ್ ಫೋನ್ ಮಾಡಿದ ತಕ್ಷಣ ನೀವು ಬಂದ್ಬಿಡಿ. ದೇನಿಲ್ಲ ಮೋಚ. ಹೌದು, ನಾನು ಅವನ ಜಾಗದಲ್ಲಿದ್ರೆ ನಾನು ಹಾಗೆ ಹೇಳ್ತೇನೆ. ಬರ್ತೀನಮ್ಮ. ಆಯ್ತು, ನಮಸ್ಕಾರ. ಲಕ್ಷ್ಮಿ, ಏನಿದೆಲ್ಲ? ಅದು ಇಲ್ಲ ಇದು ಇಲ್ಲ, ಬಾಯಿ. ಮೈ ಗಾಡ್, ಏನ್ ಮಾಡೋದೀಗ?
ಅಮ್ಮ ಅಮ್ಮ ಏನು ಏನು ಭರತ್ ಯಾಕೆ ಹಿಂಗ ಗಾಬರಿ ಆಗಿದ್ಯಾ ಅಮ್ಮ ಗುರುಗಳಿಗೆ ಆಂಧ್ರಕ್ಕೆ ಫೋನ್ ಮಾಡಿದ್ದೆ ಇಲ್ಲೇ ಬಂದಿದ್ದಾರಂತೆ ಹೌದು ಬಂದಿದ್ದಾನೆ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ ನೀನೆ ಗಾಬರಿ ಮಾಡಿ ಬರ್ತಾ ಇದ್ದೀನಿ ಏನು ಭರತ್ ಹೇಗಿದ್ಯಾ ಗುರುಗಳೇ ಆಗಬರ್ತಾಗೋಯ್ತು ಗುರುಗಳೇ ಯಾಕೆ ಏನಾಯ್ತು ಗುರುಗಳೇ ನನ್ನ ಹೆಂಡತಿ ಗರ್ಭಿಣಿ ಆಗಿಬಿಟ್ಟಿದಳು ಗುರುಗಳೇ ಕಳ್ಳ ಮತ್ತೆ ಆಗಬರ್ತಾಗೋಯ್ತು ಅಂತಂದೆ ಸುಮ್ಸುಮ್ನೆ ಆಗುತ್ತಾ ಕಂಗ್ರಾಚುಲೇಷನ್ಸ್ ಕಂಗಾಲ ಆಗಿರೋ ಟೈಮಲ್ಲಿ ನೀವು ಕಂಗ್ರಾಟ್ಸ್ ಹೇಳ್ತಿದ್ದೀರಲ್ಲ ಗುರುಗಳೇ ನಾನು ಏನು ಮಾಡಲಿ ಗುರುಗಳೇ ಈಗ ಏನು ಮಾಡ್ತೀಯಾ ಹುಟ್ಟೋ ಮಗುಗೆ ಏನು ಹೆಸರು ಇಡೋದು ಅಂತ ಯೋಚನೆ ಮಾಡು ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ ಹೌದಪ್ಪ ಗಾದೆಗಳು ಬರೋದೇ ಬಾದೆಗಳು ಬಂದಾಗ ಅಯ್ಯೋ ಅದಿರಲಿ ಗುರುಗಳೇ ದಯವಿಟ್ಟು ನನಗೊಂದು ದಾರಿ ತೋರಿಸಿ ಗುರುಗಳೇ ನಿಮಗೆ ಯಾವ ದಾರಿ ತೋರಿಸೋದಪ್ಪ ನಾನು ಬಯಲು ದಾರಿ ತೋರಿಸಿದ್ರೆ ಭಯ ಪಡ್ತೀಯ ಕವಲು ದಾರಿ ತೋರಿಸಿದ್ರೆ ಕಂಗಾಲಾಗ್ತೀಯ ಹೆಂಡತಿ ಗರ್ಭಿಣಿ ಆದ್ಮೇಲೆ ಯಾವ ದಾರಿ ಉಳಿದಿದ್ಯಪ್ಪ ನೀವು ಯಾವ ದಾರಿ ತೋರಿಸಿದ್ರು ಸರಿ ಗುರುಗಳೇ ನನ್ನ ಪ್ರಾಬ್ಲಮ್ ಸಾಲು ಆದ್ರೆ ಸಾಕು ಪ್ಲೀಸ್ ಒಂದು ಕೆಲಸ ಮಾಡೋಣ ನಿನಗೆ ಬಂದ ಟೈಮು ಎಲ್ರಿಗೂ ಬರೋದಿಲ್ಲ ನಿಮ್ಮ ಮನೆಗೆ ಹೋಗೋಣ ನಮ್ಮನೆಗ ಏನ್ ತಮಾಷೆ ಮಾಡ್ತಾ ಇದ್ದೀರಾ ಗುರುಗಳೇ ತಮಾಷೆ ಏನ್ ಬಂತು ನಿಮ್ ಮನೆಗೆ ಹೋಗೋಣ ಆಗೋದಿಲ್ಲ ಒಳ್ಳೇದಕ್ಕೆ ರಾಜನ್ ಕದೆ ಜ್ಞಾಪಿಸು ಬರ್ತೀನಿ ಗುರುಗಳೇ హలో హలో నరసింహ గారు మీ చెల్లమ్మకి అన్యాయం జరిగిపోయింది త్వరగా రావాలి చెల్లమ్మకి అన్యాయమా ಲಕ್ಷ್ಮಿ ಕೈ ಮೇಲೆ ಕರ್ಪೂರ ಅಲ್ಲ ಕಾದ ಕಬ್ಬಿಣದ ಗೋಪುರ ಇಟ್ಟನು ಅವಳು ಕೈ ನಡಗಲ್ಲ ಬಾಯಿ ತೊದಲಲ್ಲ ಯಾಕೋತಾ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನೀನು ವಂಶದ ಕುಡಿ ಯೋಚನೆ ಮಾಡಿ ಶಾಂತಮ್ಮನವರೇ ಆ ಕುಡಿನ ಬೆಳೆಯೋದು ಬಿಡ್ತಿರೋ ಇಲ್ಲ ಮೊಳಕೆಲೆ ಚೂಟಾಕ್ತಿರೋ ಆ ಅಮಾಯಕ ಹೆಣ್ಣನ್ನ ಸೊಸೆ ಅಂತ ಸ್ವೀಕಾರ ಮಾಡಿ ಮನೆ ತುಂಬಿಸ್ಕೊಳ್ತಿರೋ ಅಥವಾ ನಂತರ ಬೇವರ್ಸಿ ಮಾಡಿ ಆಚೆ ತಳ್ಳಿ ನಾಲ್ಕು ಚನ್ನದ ಚಟ್ಟದ ಮೇಲೆ ಮೆರವಣಿಗೆ ಮಾಡಿಸಿ ಸಮಾಧಿ ಮಾಡಿ ಹಾಲು ತುಪ್ಪ ಬಿಟ್ಟು ನೆಮ್ಮದಿ ಆಗಿರ್ತಿರೋ ಆಕಸ್ಮಿಕವಾಗಿ ಮಾವ ಮಾಡಿ ತಪ್ಪನ್ನ ತಿದ್ದಿ ಬುದ್ಧಿ ಹೇಳೋದನ್ನ ಬಿಟ್ಟು ಅದನ್ನೇ ಒಂದು ದೊಡ್ಡ ಅಪರಾಧ ಅಂತ ತಿಳ್ಕೊಂಡು ಅವನ ಮನೆಯಿಂದ ಹೊರಗಡೆ ಹಾಕಿದ್ದು ಅಲ್ಲದೆ ಅವನ್ ಚಟ್ಟ ಕಟ್ಟಿಸಿ ಮಾವನ ಫೋಟೋನ ಅದ್ರ ಮೇಲೆ ಇಟ್ಟು ಊರ್ ತುಂಬಾ ಮೆರವಣಿಗೆ ಮಾಡಿಸಿ ಅವನ ಫೋಟೋನ ಸಮಾಧಿ ಮಾಡಿದೆ ಅದರಿಂದ ಏನ್ ಸಾಧಿಸ್ತೆ ನೀನು ನಿನ್ನ ದರ್ಪ ದೌಲತ್ತುಗಳನ್ನ ಊರವರ ಮುಂದೆ ತೋರಿಸ್ತೇ ಹೊರತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳನ್ನ ಕಳ್ಕೊಂಡೆ ಜೊತೆಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಭಯ ಅನ್ನೋ ವಿಷದ ಬೀಜನ ಬಿತ್ತಿದೆ ಹದಿನಾರು ವರ್ಷ ತುಂಬಿದ ಮಕ್ಕಳನ್ನ ಸ್ನೇಹಿತರ ಸಮಾನ ನೋಡ್ಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಶಾಂತಮ್ಮನವರೇ ನೀವು ಮಾಡಿದ್ದೇನು ಮನೆಯಲ್ಲಿ ಎಲ್ಲರನ್ನೂ ಜೀತದ ಆಳುಗಳನ್ನಾಗಿ ಮಾಡಿ ನೀವು ಮಾತ್ರ ಮಹಾರಾಣಿ ತರ ಮೇರೆದ್ರಿ ವಯಸ್ಸಿಗೆ ಬಂದ್ಮೇಲೆ ಆಸೆಗಳಿಗೆ ಬೇಲಿ ಹಾಕೋಕ್ ಸಾಧ್ಯನೇ ಇಲ್ಲಿರೋ ಈಗಿನ ಕಾಲದಲ್ಲಿ ನಿನ್ನ ಮೇಲಿನ ಭಯಕ್ಕೆ ವಯಸ್ಸಾಗ್ತಾ ಇದ್ರು ಆಸೆಗಳಿಗೆ ಬೇಲಿ ಹಾಕಿ ಕನಸಿನಲ್ಲೇ ಕಾಲ ಕಳೀತಾ ಇರೋ ರಾಮಣ್ಣನ ಲಕ್ಷ್ಮಣನ ಕೂಲಿ ಆಳುಗಳಿಗಿಂತ ಕಡಿಯಾಕಂಡೆ ನೀನು ನನ್ನನ್ನು ಮಾತ್ರ ಪ್ರೀತಿಯಿಂದ ನೋಡ್ಕೊಂಡಾಗ್ಲೆಲ್ಲ ನಾನು ಸಂತೋಷ ಪಡೋ ತರ ನಾಟಕ ಆಡ್ತಿದ್ನೆ ಹೊರತು ಒಳಗೆ ನೋವಿನ ನರಳಾಟ ನಡೀತಾನೆ ಇತ್ತು ಮಾತೃದೇವೋ ಭವ ಅಂತ ನನ್ನ ಮಕ್ಕಳು ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ನೀನು ತಿಳ್ಕೊಂಡಿದ್ರೆ ನಿನ್ನಂತ ತಟ್ಟಿ ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು ಅವ್ರ ಕೈಲಿ ಕರ್ಪೂರ ಕೊಟ್ಟು ಸತ್ಯ ಮಾಡಿಸು ಈ ತಾಯಿಯನ್ನು ಪಿಶಾಚಿ ಎಷ್ಟು ಬೇಗ ಸಾಯುತ್ತೆ ಅಷ್ಟು ಬೇಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅವ್ರ ಹೃದಯ ಹೇಳ್ತಾ ಇದೆ ಕೇಳು ಉಸಿರಾಡಿದ್ರೆ ದುರಾಸೆ ಅನ್ನೋ ವಿಷಾಕಾರ ಉಸಿರುವಳ್ಳಿ ನೀನು ಒಂಬತ್ತು ತಿಂಗಳು ಹೊತ್ತು ಹೆತ್ತಿರೋ ತಾಯಿ ಅಂತ ಇಲ್ಲಿವರೆಗೂ ಗೌರವ ಕೊಟ್ಟಿದ್ವಿ ಅದೇ ಗೌರವ ಇನ್ ಮುಂದೆ ಬೇಕು ಅನ್ನೋದಾದ್ರೆ ಮಮತೆ ತುಂಬಿರೋ ಮಮಕಾರದ ತಾಯಿಯಾಗಿ ನಮ್ಮ ಅಣ್ಣಂದ್ರಿಗೆಲ್ಲ ಮದುವೆ ಮಾಡಿಸಿ ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ನೆಮ್ಮದಿಯಾಗಿರು ಇಲ್ಲ ನಿನ್ನ ದರ್ಪ ದೌಲತ್ತು ಹಠಾನೆ ಮುಖ್ಯ ಅನ್ನೋದಾದ್ರೆ ನಮ್ಮನ್ನೆಲ್ಲ ಮರ್ತುಬಿಡು ಇನ್ನೊಂದೇ ಮಿಸ್ಟರ್ ಭರತ್ ಒಂಬತ್ತು ತಿಂಗಳು ಹೊತ್ತು ಹೆತ್ತಿದ್ದಕ್ಕೆ ಬೆಲೆ ಕೊಡ್ತಾ ಇದೆಯಾ ಅದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶಾಂತಾದೇವಿಯರು ನಿಮ್ಮ ಯಾರನ್ನು ಹೊತ್ತು ಇಲ್ಲ ಹೆತ್ತು ಇಲ್ಲ ಇಲ್ಲಿಯವರೆಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯವನ್ನು ಹೇಳ್ತಿದ್ದೀನಿ ನಿಮ್ಮನ್ನು ಹೆತ್ತ ತಾಯಿ ಸತ್ತ ಮೇಲೆ ತೀರಾ ಚಿಕ್ಕವರಾಗಿರೋ ನಿಮ್ಮನ್ನೆಲ್ಲ ಸಾಕೋದಕ್ಕೆ ನಿಮ್ಮ ತಂದೆಯವರು ಎರಡನೇ ಮದುವೆ ಆದರು ಆಗ ಈ ಶಾಂತಾದೇವರು ಬಂದರು ಮಲತಾಯಿ ಹೆತ್ತ ತಾಯಿ ಆಗೋಕ್ ಸಾಧ್ಯನಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ತಂದೆ ಶಾಂತಾದೇವಿಯರು ನಿಮ್ಮನ್ನೆಲ್ಲ ಸಾಕ್ತಿರೋ ರೀತಿ ತೋರಿಸೋ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷ ಪಟ್ರು ಆದರೆ ಸಾಯೋ ಸಮಯದಲ್ಲಿ
ನೀನು ಇಷ್ಟೊಂದು ಅಕ್ಕರೆಯಿಂದ ಸಾಕ್ತಾ ಇದೀಯಾ, ಮುಂದೆ ಅವರೆಲ್ಲ ದೊಡ್ಡವರಾದ ಮೇಲೆ ನೀನು ಮಲ್ತಾಯ ಅಂತ ಗೊತ್ತಾದ ಮೇಲೆ ಇನ್ನೇನ್ ಮಾಡ್ತಾರೋ, ಅದಕ್ಕೆ ಈಗಿಂದಲೇ ಅವರನ್ನು ಹಿಡಿತದಲ್ಲಿ ಇಟ್ಕೋ ಅಂತ ಭಾಷೆ ತಗೊಂಡು. ಮಿಸ್ಟರ್ ಭರತ್, ನಿನ್ನನ್ನು ಮಾತ್ರ ಶಾಂತಾದೇವರು ಹೆಚ್ಚು ಪ್ರೀತಿನ ಸಾಕೋದಕ್ಕೆ ಕಾರಣ ನಿಮ್ಮ ತಂದೆ. ತೀರಾ ಚಿಕ್ಕವನು ನನಗೆ ತುಂಬಾ ಪ್ರೀತಿ, ಅವನಿಗೆ ಮಾತ್ರ ಯಾವುದೇ ರೀತಿ ನೋವಾಗದಂತೆ ನೋಡ್ಕೋಬೇಕು ಅಂತ ಹೇಳಿ ಕೊನೆಯ ಉಸಿರು ಎಳೆದರು. ಗಂಡನ ಆ ಮಾತನ್ನು ಉಳಿಸ್ಕೊಳ್ಳೋಕೆ ರಾಮ ಲಕ್ಷ್ಮಣರನ್ನ ಹಿಡಿತದಲ್ಲಿ ಇಟ್ಕೊಂಡು ನಿನಗೆ ಹೆಚ್ಚು ಪ್ರೀತಿ ತೋರಿಸಿದ್ದಕ್ಕೆ ಉಸಿರಾಡಿದ್ರೆ ವಿಷಾಕಾರ ಉಸಿರುವಳ್ಳಿ ಅಂತ ಪಟ್ಟ ಕಟ್ಟಿದ್ಯಾ. ಶಭಾಷ್ ಬೈರಿ, ಇನ್ನಷ್ಟು ಚೆನ್ನಾಗಿ ಬೈರಿ. ನಿಮಗೆ ಅತ್ತಿಗೆ ಆಗ್ಬೇಕಾದ ಅವರು ಅಕ್ಕನಾಗಿ ತಮ್ಮನ ಸ್ಥಾನ ಕೊಟ್ರಲ್ಲ, ಅದಕ್ಕೆ ನೀವು ಅವರನ್ನು ಬೈಬೇಕಾದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೇಳಬೇಕಾದನ್ನ ಹೇಳ್ತಾ ಇದ್ದೀನಿ. ಮಿಸ್ಟರ್ ಬಲರಾಮ್, ನಿಮ್ಮ ಅಣ್ಣ, ಕ್ಷಮಿಸಿ, ಶಾಂತಾದೇವಿ ಅವರ ಗಂಡ ಸಾಯೋಕ್ ಮುಂಚೆ ಈ ಬಲರಾಮ ನನ್ನ ತಮ್ಮ ಅಂತ ತಿಳಿದ್ರೆ ಮುಂದೆ ದೊಡ್ಡವನಾದ ಮೇಲೆ ಆಸ್ತಿಯಲ್ಲಿ ಭಾಗ ಕೇಳಬಹುದು, ಹಣದ ಬೆಲೆ ತಿಳಿದೆ ಎಲ್ಲಾನು ಕಳ್ಕೊಂಡು ಪರದೇಶಿ ಆಗ್ಬಿಡ್ತಾನೇನೋ ಅಂತ ನನಗೆ ಚಿಂತೆ. ಅದಕ್ಕೆ ಅವನನ್ನು ನಿಂತಮ್ಮ ಅಂತ ಬೆಳೆಸು ತೆಪ್ಪ ಬಿದ್ದಿರ್ತಾನೆ. ಅವನಿಗೆ ಜೀವನ ನಡೆಸುವ ಜವಾಬ್ದಾರಿ ಬಂದಿದೆ ಅಂತ ನಿನಗನಿಸಿದಾಗ ಅವನಿಗೆ ಸತ್ಯ ಹೇಳಿ ಅವನ ಪಾಲನ್ನು ಕೊಟ್ಟುಬಿಡು ಅಂತ ಗಂಡನ ಮಾತಿನಂತೆ ನಡೆದ ಈ ನ್ಯಾಯ ದೇವತೆಗೆ ನಿನ್ನಂಥವನು ಬೈಬೇಕಾದ್ದೆ. ಇಷ್ಟೆಲ್ಲ ವಿಷಯ ಆಂಧ್ರದಲ್ಲಿರುವ ಈ ಸಂಗೀತ ಮೇಷ್ಟ್ರಿಗೆ ಹೇಗ್ ಗೊತ್ತು ಅಂತ ಆಶ್ಚರ್ಯನಾ? ಅದಕ್ಕೆ ಗುರು ಅಂತ ಹೇಳೋದು. ಹಿಂದಿನಿಂದಲೂ ನಿಮ್ಮ ಮನೆ ಲೆಕ್ಕ ಬರೀತಿರೋ ಈ ನಮಸ್ತೆಗೆ ಎಲ್ಲಾ ವಿಷಯ ಗೊತ್ತಿದ್ರು, ಯಾರಿಗೂ ಯಾಕೆ ಹೇಳಲಿಲ್ಲ? ನಿಮ್ಗೆ ಯಾರಿಗೂ ಹೇಳಬಾರ್ದು ಅಂತ ಶಾಂತಾದೇವರು ಆಣೆ ಹಾಕಿದ್ರು. ಮನೆಯ ವಿಷಯ ಎಲ್ಲ ವಿಷ ಹಾಕ್ತಿರೋದನ್ನ ನೋಡೋಕೂ ಆಗದೆ ದೈವಿವಾಗಿ ಹೇಳೋಕೂ ಆಗದೆ ಕೊನೆಗೆ ನನ್ನ ಹತ್ರ ಬಂದು ಹೇಳ್ದ. ಸದ್ಯ ಶಾಂತಾದೇವರು ನನಗೆ ಹೇಳ್ಬೇಡ ಅಂತ ಆಣೆ ಹಾಕಿರ್ಲಿಲ್ಲ. ಮೇಣದ ಬತ್ತಿ ತನ್ನನ್ನು ತಾನೇ ಸುತ್ತಕೊಂಡು ಬೆಳಕು ನೀಡೋ ಹಾಗೆ ಎಷ್ಟೇ ನೋವಿದ್ರು ಎಲ್ಲಾ ಸಂಕಷ್ಟಗಳನ್ನು ನುಂಗ್ಕೊಂಡು ಶಾಂತಾದೇವಿರು ಈಗ ಯಾಕೆ ನಡ್ಕೊಂಡ್ರು ಅಂತ ಗೊತ್ತಿದೆಯಾ ನಿಮಗೆ? ತನ್ನ ಗಂಡ ಸಾಯೋ ಹೊತ್ತಿನಲ್ಲಿ ಅವರಿಗೆ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಬೇಕು ಅಂತ. ಅಷ್ಟೇ ಅಲ್ಲ, ನಿಮ್ಮ ತಂದೆಯವರು ಸತ್ತ ತಕ್ಷಣ ಶಾಂತಾದೇವಿಯವರು ತನ್ನ ಕುರಿತು ಹಿಂದೆ ಮುಂದೆ ಕೂಡ ಯೋಚನೆ ಮಾಡದೆ ನಿಮ್ಮ ತಂದೆಯವರ ಆಸ್ತಿ ಅಂತಸ್ತನ್ನೆಲ್ಲ ನಿಮ್ಮ ನಿಮ್ಮ ಹೆಸರಿಗೆ ವಿಲ್ ಮಾಡಿಟ್ಟಿದ್ದಾರೆ. ಪುರಾವೆ ಬೇಕಾ? ನಮಸ್ತೆ, ನಮಸ್ತೆ, ಪ್ಲೀಸ್ ಕೊಡು, ತಗೊಳ್ಳಿ, ಓದಿ. ಆಸ್ತಿ ಹಣದ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ನಡ್ಕೊಂಡಿದ್ದಕ್ಕೆ ದುರಾಸೆ ದೆವ್ವ ಅಂತ ಪಟ್ಟ ಕಟ್ಟಿದ್ರ? ಮಕ್ಕಳು ಬುದ್ಧಿವಂತರಾಗ್ಲಿ ಅಂತ ಶಿಸ್ತಿನಿಂದ ಬೆಳೆಸಿದ್ರೆ ಪೀಡೆ ಸತ್ತು ಸ್ಮಶಾನ ಸೇರಿದ್ರೆ ಸಾಕು ಅಂತ ವರ ಕೊಟ್ರ? ತಾಯ್ತನದಿಂದಲೇ ಹೆಣ್ಣಿನ ಜನ್ಮ ಸಾರ್ಥಕ ಅನ್ನೋ ಸಮಾಜದಲ್ಲಿ ತಾಯ್ತನಾನ ನಿಮಗೋಸ್ಕರ ತ್ಯಾಗ ಮಾಡಿದ ಆ ತ್ಯಾಗ ದೇವತೆಗೆ ಆಹಾ ಎಂಥ ಪ್ರತಿಫಲ ಕೊಟ್ಟೆ. ಶಾಂತಾದೇವಿ, ನಾನು ಆಡಿದ ನಾಟಕಕ್ಕೆ ಕ್ಷಮೆ ಇರ್ತದೆ. ಲಕ್ಷ್ಮಿ ನನ್ನ ತಂಗಿ ಅಲ್ಲದೆ ಹೋದರೂ ನಿಮ್ಮ ಸೊಸೆ ನಿಜ. ಅವಳು ಹೊಟ್ಟೆಯಲ್ಲಿ ಬೆಳೀತಿರೋದು ನಿಮ್ಮ ಮೊಮ್ಮಗ, ಮಗುವಿನ ತಂದೆ ಭರತ್.
ನನ್ನ ಮಾತು ಕೇಳಿ, ದೊಡ್ಡವರಾಗಿ ನೀವೇ ಅವಸರ ಬಿಡಬೇಡಿ ಪ್ಲೀಸ್. ಆಂಧ್ರ ಹೆಂಡತಿ ಹೊಟ್ಟೆಲಿ ನಮ್ ಕರ್ನಾಟಕದ ಕಂದಮ್ಮ ಬೆಳೀತಾ ಇದೆ, ಅದನ್ನ ನಮಗ್ ಕೊಟ್ಬಿಟ್ಟು ಧಾರಾಳವಾಗ ಕರ್ಕೊಡು. ನಿನ್ ತಂಗಿನ ನಾವು ಬೇಡ ಅನ್ನಲ್ಲ. ಏಂ ಚಪ್ಪಿಂದಿ ಅಮ್ಮ? ಆಂಧ್ರ ಪೆಳ್ಳಂ ಕಳುಪುಲು ಈ ಕರ್ನಾಟಕ ಬಿಡ್ಡ ಪೆರುಗುತ್ತೋಂದಿ ಅಂಟುನಾರು. ಏಮನ್ನಾವಮ್ಮ? ನೀ ಚೆಲ್ಲೆಲು ಕಡುಪುತೋ ಉಂದಿರಾ? ನಾ ಚೆಲ್ಲ ಕಡುಪುತೋ ಉಂದಾ? ಅಂದುಕೇ ಆ ಬಿಡ್ಡೆನ್ ಜಾಗ್ರತೆಗೆ ಮಾಕ ಅಪ್ಪ ಚೆಪ್ಪಿ ನೀ ಚೆಲ್ಲೆಲು ನೀ ಇಷ್ಟ ವಚ್ಚಿನಲ್ಲಿ ತೀಸ್ಕೊಳ್ಳೆನ್ನಿ ಅವ್ರು ಅಂಟುನಾರು. ಅರ್ಧಮೈಂದಾ? ಚೆಲ್ಲಮ್ಮ ನೀ ಕಡುಪುಲೋ ಚಿನ್ನ ಪಾಪ ನೇನು ಮಾವ ಅವತ್ತುನಾನಾ? ಅಮ್ಮ ಚೆಲ್ಲಮ್ಮ ಭರತ್ ನಾ ಚೆಲ್ಲ ಕಾದು ನೀ ಭಾರ್ಯ. ಬರೀ ಭಾರ್ಯ ಅಲ್ಲ, ಆಂಧ್ರ ಹೆಂಡತಿ. ಆಂಧ್ರ ಹೆಂಡತಿ ಅಲ್ಲಾಗಂತೆ ಏಮಿ? ಆಂಧ್ರ ಹೆಂಡತಿ ಅಂದ್ರೆ ತೆಲುಗಿನಲ್ಲಿ ಆಂಧ್ರ ಭಾರ್ಯ ಅಂತ. ಓಹೋ, ಇಪ್ಪಡ ಅರ್ಥಮೈಂದಿ. ಆ ಈ ಆಂಧ್ರ ಹೆಂಡತಿನ ಬಾಗಾ ನೋಡ್ಕೋತೀಯ? ನೇನು ಚಾಲಾ ಏ ಚೆಲ್ಲಿಗಿಲ್ಲಿ ಅಂತೀಯಾ? ನೇನು ಚಾಲಾ ಬಾಗಾ ಚೂಸ್ಕುಂಟಾನು. ಹೀಗೆ ರಾಜ್ಯ ರಾಜ್ಯಗಳ ಮಧ್ಯೆ ಸಾಮರಸ್ಯ ಬೆಳಿಲಿ ಅಂತ ಹಾರೈಸಿ ಈ ಪುಟ್ಟ ಕಲಾಕೃತಿಯನ್ನ ಕನ್ನಡ ಕಲಾಭಿಮಾನಿಗಳಿಗೆ ಅರ್ಪಿಸ್ತೀವಿ. ನಮಸ್ಕಾರ ಹೇಳ್ರಪ್ಪ.